ನಾನು ಯಾವ ಅವನು ಅಂದ್ರೆ ಅವನ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು, ಅವನ ಅಭಿರುಚಿ ಬೇರೆ ಇತ್ತು, ಅವನ ನಿಜವಾದ ಆಸಕ್ತಿ ಬೇರೆ ಇತ್ತು. ಆದ್ರೆ ಯಾರು ನಿಜವಾಗಿ ಈ ರೀತಿಯಾದ ಆಸಕ್ತಿಯಿಂದ ನಡೀಬೇಕು ಅಂತ ಬಯಸ್ತಾನೋ ಅವನಿಗೆ ಅದು ಸಣ್ಣ ವಸ್ತು ಆದ್ರೂ ಕೂಡ ಅತ್ಯಂತ ಸುಖವನ್ನೇ ಕೊಡುತ್ತೆ. ಆ ರೀತಿ ಸುಖಮಯವಾದಂತಹ ಬದುಕನ್ನ ದೇವತೆಗಳು ಈಗಾಗಲೇ ನಮಗೆ ಕೊಟ್ಟಾಗಿದೆ. ಕೊಟ್ಟದ್ದನ್ನ ಎಷ್ಟು ದಕ್ಕಿಸಿಕೊಳ್ಳುತ್ತೇವೆ, ಎಷ್ಟು ಸಹಜವಾಗಿ ಅದನ್ನು ಬಳಸಿಕೊಳ್ಳುತ್ತೇವೆ ಅನ್ನುವುದಕ್ಕೋಸ್ಕರ ಅನೇಕ ಟೆಸ್ಟ್ಗಳು ನಡೀತಾ ಹೋಗ್ತವೆ. ಮನುಷ್ಯ ಅದರಿಂದ ಸಂತೃಪ್ತನಾಗಿದ್ದೇನೆ ಅಂತ ಭಾವಿಸಿ ಆ ಮೂಲಕ ತನ್ನ ಯಶಸ್ಸಿನ ಪ್ರಯಾಣ ದೇವತೆಗಳನ್ನು ಸ್ಮರಿಸುತ್ತಾನೆ ಅಂತಂದಾಗ, ಇಷ್ಟ ಭೋಗಗಳನ್ನು ಅವನು ಪಡೆದದ್ದಕ್ಕೆ ಕೃತಜ್ಞತೆ ಅರ್ಪಿಸ್ತಾ ಇದ್ದಾನೆ ಅಂತಂದಾಗ ಅವನು ಪಾಸಾಗ್ತಾನೆ. ಇಲ್ಲ ಅಂದ್ರೆ ತೈರ್ದತ್ತ ಅಪ್ರದಾಯ, ಅಪ್ರದಾಯ ಅಂದ್ರೆ ಪಡದೆ. ದೇವತೆಗಳು ನಮಗೆ ನೀಡಿದ ಸೌಖ್ಯವನ್ನ, ಭಗವಂತ ನಮಗೆ ಕೊಟ್ಟ ವೈಪುಲ್ಯವನ್ನ, ವೈಭವವನ್ನ, ವಿಸ್ತಾರವಾದ ಉಸಿರಾಡಿಸುವುದು ಕೂಡ ಒಂದು ಪ್ರಾಣದೇವ. ಅವನು ಮಾಡದೇ ಇದ್ರೆ ನಾವು ಹೇಳಿಕುಂಟ, ಕುತ್ಕೊಳ್ಳಿಕುಂಟ, ನಮ್ ಕರ್ತವ್ಯ ನಾವು ಮಾಡ್ಲಿಕ್ಕೆ ಆಗ್ತಿತ್ತ? ನಿರಂತರವಾಗಿ 24 ಗಂಟೆ /7/52 ವಾರ ಬಿಡದೆ ನಮ್ಮ ಶರೀರದಲ್ಲಿ ಚಟುವಟಿಕೆ ನಡೀತಾ ಇರುತ್ತೆ. ಆ ದೇವತೆಗಳ ಕೆಲಸ ಅದು. ರಕ್ತ ಪರಿಚಲನೆ ಆಗ್ತಾ ಇರುತ್ತೆ, ದೇಹದ ನೀರು ಸೋಸಿ ಬೇಡವಾದದ್ದು ಬೇಕಾದದ್ದು ಅಂತ ವಿಭಾಗ ಆಗಿ ದೇಹದ ಮೂಲೆ ಮೂಲೆಗೆ ಸಪ್ಲೈ ಆಗುತ್ತೆ, ಶಕ್ತಿಯಾಗಿ ಸಪ್ಲೈ ಆಗುತ್ತೆ, ರಕ್ತವಾಗಿ ಸಪ್ಲೈ ಆಗುತ್ತೆ, ಮೆಡಿಸಿನ್ಗಳು ಸಪ್ಲೈ ಆಗ್ತವೆ, ಅಗತ್ಯ ಇದ್ದ ಪ್ರಚೋದನೆ ಅಂದ್ರೆ ಸಂದೇಶಗಳು, ನರದ ಮೂಲಕ ಸಿಗಬೇಕಾದ ಸಂದೇಶಗಳು. ಈಗ ಕಾಲಿಗೆ ಮುಳ್ಳು ಚುಚ್ಚಿದ ತಕ್ಷಣ ಅದು ತಕ್ಷಣ ಮೇಲಕ್ಕೆ ಎತ್ತುವ ಹಾಗೆ ಆಗ್ಬೇಕಲ್ವಾ? ಕಾಲು ಕೆಳಗಿಟ್ಟ ತಕ್ಷಣ ಒಂದು ಚೂಪಾದ ವಸ್ತು ಒಳಗೆ ಪ್ರವೇಶಿಸಿದಾಗ ನೋವು ಆಗಿದೆ ಅಂತ ಆ ತಕ್ಷಣ ನೆನಪು ಮಾಡಿ ತಲೆ ತನಕ ಹೋಗಿ ಹೋದ ತಕ್ಷಣವೇ ಅದಕ್ಕೆ ರಿಯಾಕ್ಟ್ ಆಗಿ ಅಲ್ಲಿಂದ ಕಾಲು ಎತ್ತಿ ಅದು ಪೂರ್ತಿ ಇನ್ನು ಒಳಗೆ ನುಗ್ಗದ ಹಾಗೆ ತಡಿಲಿಕ್ಕೋಸ್ಕರ ಮಾಡುವ ಒಂದು ಪ್ರಯತ್ನ, ಅದನ್ನು ನಾವು ಮಾಡಿದ್ದಲ್ಲ. ನಮ್ಗೆ ಕಾಲು ನೋವಾಯ್ತು, ಎತ್ತಿದೆವು. ಅದು ಹೇಗೆ ಎತ್ತಿದ್ವಿ? ನಾವು ಹೇಳಲೇ ಇಲ್ಲ ಕಾಲು ಎತ್ತು ಅಂತ. ಗೊತ್ತಾಗುವಾಗ ಕಾಲು ಮುಟ್ಟಬೇಡ, ಉರಿಯತ್ತೆ ಅಂತ ಹೇಳ್ಬಹುದು. ಗೊತ್ತಿಲ್ಲದ ತಾಗಿದಾಗ ಕೈ ಹಿಂದಕ್ಕೆ ಹೇಗೆ ಬರುತ್ತೆ? ನಾವು ಆದೇಶವೇ ಕೊಟ್ಟಿಲ್ಲ ಅಂದ್ರೆ ನಮ್ಮ ಪ್ರಯೋಗವೇ ಇಲ್ಲ, ಪ್ರಯತ್ನವೇ ಇಲ್ಲ. ಹಾಗಿದ್ರೂ ದೇಹದಲ್ಲಿ ಇಷ್ಟೆಲ್ಲ ಚಟುವಟಿಕೆಗಳನ್ನ ನಾವು ಕೇಳಿದ್ರೂ ಕೇಳದೇ ಇದ್ರು ನಮ್ ಪರವಾಗಿ ಮಾಡ್ತಾರಲ್ಲ, ಅವರಿಗೆ ನಾವು ಕೃತಜ್ಞತೆಯನ್ನ ಅಪ್ರದಾಯ ಕೊಡದೆ, ಅವರು ಕೊಟ್ಟದ್ದನ್ನೇ ಅವರಿಗೆ ಮರಳಿಸದೆ ಯಾರು ಬದುಕ್ತಾನೋ, ಯೋ ಭುಂಕ್ತೆ ಸ್ತೇನ ಏವಸ. ದೇವರಿಗೆ ದೇವನು ದಯಪಾಲಿಸಿದ್ದಾನೆ ಅಂತ ಅವನಿಗೆ ಕೃತಜ್ಞತಾಪೂರ್ವವಾಗಿ ಸ್ಮರಿಸದೆ ನಾವು ಅದನ್ನ ನಮ್ಮ ಸ್ವಾರ್ಥಕ್ಕೆ ನಾವು ಬಳಸಿಕೊಳ್ತೇವೆ ಅಂತಂದ್ರೆ ಅದರಷ್ಟು ದಡ್ಡ ಯೋಚನೆ ಇನ್ನೊಬ್ಬನ ತಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಎಚ್ಚರಿಸ್ತಾರೆ. ತೈರ್ದತ್ತ ಅಪ್ರದಾಯಿಭ್ಯೋ ಯೋ ಭುಂಕ್ತೆ ಸ್ತೇನ ಏವಸ ಯಜ್ಞಶಿಷ್ಟಾಶಿನಸ್ಸಂತೋ ಉಚ್ಯಂತೆ ಸರ್ವ ಕಿಲ್ಬಿಷೈ ಪುಂಜತೆ ತೇ ತ್ವಗಂ ಪಾಪ ಏ ಪಚಂತ್ಯಾತ್ಮಕಾರಣಾತ್. ಯಜ್ಞಶಿಷ್ಟಾಶಿನ, ಯಾವುದೇ ಕರ್ಮವನ್ನ ನಾವು ಎಷ್ಟು ಯಜ್ಞ ಅಂತ ಭಾವಿಸಿ ಅದನ್ನ ಭಗವಂತ ಯಜ್ಞ ಅಂದ್ರೆ ಹಿಂದೆ ಏನು ಅಂತ ಹೇಳಿದ್ರೆ ಯಜ್ಞೋ ವೈ ವಿಷ್ಣು. ಯಜ್ಞಶಿಷ್ಟ ಅಂತಂದ್ರೆ ನಾರಾಯಣನಿಗೆ ನೀಡಿ ದೇವತೆಗಳನ್ನ ಸ್ಮರಿಸಿ, ಎಲ್ಲ ದೇವತೆಗಳಿಗೂ ನಮ್ಮ ಸಂಬಂಧ ಇದೆ, ನಾವು ಎಲ್ಲ ದೇವತೆಗಳ ಜೊತೆಗೂ ಒಂದು ನಮ್ಮ ಸಂಪರ್ಕ ಇರಲೇಬೇಕು. ಅವ್ರು ಇಲ್ಲದೆ ಪ್ರಧಾನ ಮಂತ್ರಿ ಮಾತ್ರ ಸಾಕು ಅಂತ ಹೋದ್ರೆ ಪಿ ಏನೇ ಬಿಡಲ್ಲ ಪ್ರಧಾನ ಮಂತ್ರಿಗಳ ಹತ್ರ ಮಾತಾಡ್ಲಿಕ್ಕೆ. ದೇವತೆಗಳಿಗೆ ಗೊತ್ತಾಗಲ್, ದೇವ್ರಿಗೆ ಗೊತ್ತಾಗಲ್ವಾ ಅಂದ್ರೆ ದೇವ್ರಿಗೆ ಗೊತ್ತಾದ್ರೂ ದೇವ್ರು ಏನ್ ಮಾಡಲ್ಲ, ಯಾಕೆಂದ್ರೆ ಆ ಮೂಲಕ ಬಂದ್ರೇನೆ ನಾನು ಅವನಿಗೆ ಭೇಟಿ ಕೊಡ್ತೇನೆ ಅನ್ನೋದೇ ಇದು ಜಗತ್ತಿನ ನಿಯಮ. ಯಾಕೆಂದ್ರೆ ಜಗತ್ತಿನಲ್ಲಿ ಭಗವಂತನದ್ದಂತೂ ವಿಶೇಷವಾಗಿ ಏನು ಅಂದ್ರೆ ತನ್ನ ಕುಟುಂಬದವರನ್ನು ತಿರಸ್ಕಾರ ಮಾಡಿ ತನ್ನ ಹತ್ರ ಮಾತ್ರ ದೊಡ್ಡಸ್ತಿಕೆ ತೋರಿಸ್ಲಿಕ್ಕೆ ಬರ್ತಾನೆ ಅಂದ್ರೆ ಅವನನ್ನು ಯಾವ ರೀತಿ ಕೂಡ ಎಂಟರ್ಟೈನ್ ಮಾಡಲ್ಲ. ಸಾಮಾನ್ಯ ತನ್ನ ಕುಟುಂಬದ ಬಗ್ಗೆ ಪ್ರೀತಿ ವಿಶ್ವಾಸ ಆತ್ಮೀಯತೆ ಇದ್ದವ ಯಾರೇ ಆದ್ರೂ ಇದನ್ನ ಮಾಡ್ತಾನೆ. ತನ್ನ ಮನೆಯಲ್ಲಿ ತನ್ನ ತಂದೆ ತಾಯಿಗಳನ್ನು ತಿರಸ್ಕರಿಸಿ
ತನ್ನ ಹತ್ರನೇ ತಂದೆ ತಾಯಿಗಳ ಬಗ್ಗೆ ಹಾನಿಕಾರಕವಾದ ಮಾತುಗಳನ್ನಾಡಿ ತನ್ನ ಹತ್ರ ಇರುವ ಉಪಯೋಗವನ್ನು ಪಡೀಲಿಕ್ಕೆ ತುಂಬಾ ಹೊಗಳಿ ಮಾತಾಡ್ತಾನೆ ಅಂದ್ರೆ ಒಬ್ಬ ಪ್ರಾಮಾಣಿಕನಾದವನು ಏನ್ ಮಾಡ್ತಾನೆ, ನೀವು ಬರಬೇಡಿ ಇನ್ ಮುಂದೆ, ನಿಮ್ಗೆ ಗುಣಗಳು ಇಷ್ಟ ಆಗ್ಲಿಲ್ಲ ಅಂದ್ರೆ ಅದನ್ನ ಹೇಳ್ಕೊಳ್ಳಿ ಬೇಡ ಅಂತಿಲ್ಲ, ಆದ್ರೆ ಅದನ್ನ ಇಲ್ಲಿ ನನ್ನ ಹತ್ರ ಏನು ಆಗೆ ಇಲ್ಲ ಅನ್ನೋ ತರ ವರ್ತಿಸಿ ನನ್ನ ಹತ್ರ ಬೇಕಾಗುವ ಎಲ್ಲ ಸೌಕರ್ಯಗಳನ್ನು ಪಡ್ಕೊಂಡು ನನ್ನನ್ನೇ ರೂಪಿಸಿದಂತ ತಂದೆ ತಾಯಿಗಳನ್ನ ನೀವು ಹೀಗೆ ಮಾತಾಡ್ತೀರಿ ಅಂದ್ರೆ ನಂಗೆ ಸರಿ ಹೋಗಲ್ಲ, ಬಿಟ್ಬಿಡಿ, ಈ ಸಂಬಂಧ ಬೆಳೆಯುವುದರಲ್ಲಿ ಏನು ಅರ್ಥ ಇಲ್ಲ ಅಂತ ಅವನೇ ಸಹಜವಾಗಿ ದೂರ ಇದ್ದು ಬಿಡ್ತಾನೆ. ಅಂದ್ರೆ ಇದು ಒಂದು ಸಾಮಾನ್ಯ ಲೋಕದ ತಿಳುವಳಿಕೆ ಇದ್ದವನಿಗೆ ಮನಸ್ಸಿನಲ್ಲಿ ಮೂಡುವಂತಹ ಭಾವನೆ. ಅಂತದ್ರಲ್ಲಿ ಭಗವಂತ ತನ್ನ ಪರಿವಾರದವರಲ್ಲಿ ತೋರಿದ ಅನಾದರವನ್ನ ಎಂದಾದ್ರೂ ಕ್ಷಮಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅದರಲ್ಲಿ ನಮ್ಗೆ ಎಚ್ಚರ ಇರಬೇಕು. ಯಜ್ಞ ಶಿಷ್ಟ ಅಶೀನಃ, ಅಶೀನಃ ಅಂದ್ರೆ ಊಟ ಮಾಡುವವರು ಅಂತ, ಶಿಷ್ಟ ಅಂದ್ರೆ ಉಳಿದದ್ದು ದೇವರಿಗೆ ಅಂತ. ನೋಡಿ, ನಾವು ದೇವರಿಗೆ ಸಮರ್ಪಣೆ ಮಾಡುವಾಗ ದೇವರು ಎಲ್ಲವನ್ನು ತಿಂದು ಬಿಡುದು ಅಂತಾಗಿದ್ರೆ ನಾವು ಇವತ್ತಿನವರೆಗೂ ಯಾರು ಯಾರಿಗೂ ನೈವೇದ್ಯವೇ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಮಾಡ್ತಾನೆ ಇರ್ಲಿಲ್ಲ. ಆದ್ರೆ ಭಗವಂತ ಇಷ್ಟು ಅನುಕೂಲ ಮಾಡಿ ಕೊಟ್ಟಿದ್ದಾನೆ, ನಾವು ಯಾವ ರೀತಿಯಿಂದಲೂ ಕೂಡ ಉಪಕಾರ ಸಹಕಾರ ಅಂತ ಮಾಡದೇ ಇದ್ರು ನಿರಂತರ ನಮ್ಗೆ ಸಿಗಬೇಕಾದ ಅನುಕೂಲತೆಗಳನ್ನ ದೇವತೆಗಳು ಕೊಡುವುದು ಮಾಡ್ತಾನೇ ಇದ್ದಾರೆ. ಇಷ್ಟೋ ವರ್ಷಗಳ ಕಾಲ ಕೆಲಸ ಮಾಡ್ತಾನೆ ಇರ್ತಾನೆ, ನಾವು ದೇವರನ್ನ ಸ್ಮರಿಸದೇ ಇದ್ರು ಕೂಡ ಆ ಸ್ಮರಿಸುವ ಕಾರ್ಯಕ್ಕೆ ಏನ್ ಅಗತ್ಯ ಇದೆಯೋ ಆ ಎಲ್ಲ ಇಂದ್ರಿಯಗಳನ್ನ ಅದು ಪೋಷಣೆ ಮಾಡ್ತಾ ಬರ್ತಾ ಇರುತ್ತೆ. ಅಂದ್ರೆ ಇದು ನಮ್ಗೆ ದೇವರ ಉಪಕಾರ ಏನು ಅಂತ ಗೊತ್ತಿಲ್ಲ, ನಾವು ಸುಮ್ಮನೆ ದೇವ್ರು ನಮ್ಗೆ ಏನ್ ಮಾಡಿದಾನೆ ಅಂತ ಹೀಗೆ ಕೇಳೋ ಸ್ಥಿತಿಯಲ್ಲೇ ನಮ್ಮ ಜೀವನ ಕಳೆದು ಬಿಡ್ತೇವೆ. ಆದ್ರೆ ನಿಜವಾಗಿ ಬದುಕಿನುದ್ದಕ್ಕೂ ನಮಗೆ ಶ್ರೇಯಸ್ಸನ್ನ ಕೋರುವಂತಹ ದೇವತೆಗಳು ಅವರನ್ನ ಸ್ಮರಿಸಿ ನಮ್ಮ ಕರ್ತವ್ಯಕ್ಕಾಗಿ ಅವರ ಸಹಕಾರವನ್ನು ಮತ್ತೆ ಮತ್ತೆ ಬೇಡ್ತಾ ಇದ್ರೆ ಮಾತ್ರ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಂಪಾದಿಸ್ಲಿಕ್ಕೆ ಸಾಧ್ಯ. ಭಗವಂತನಿಗೆ, ಭಗವಂತನ ಪರಿವಾರದ ದೇವತೆಗಳಿಗೆ ಕೃತಜ್ಞತೆಯನ್ನು ಅರ್ಪಿಸಿದ್ರೆ ಅದು ಯಜ್ಞ ಶಿಷ್ಟ, ಅದನ್ನೇ ಅಶಿನಃ ಸ್ವೀಕರಿಸುವಂತಹ ಸಂತರು ಮುಚ್ಚಂತೆ ಸರ್ವಕಿಲ್ ವಿಷಯ. ಎಲ್ಲ ದೇವತೆಗಳನ್ನು ಸ್ಮರಿಸುವುದರ ಜೊತೆಗೆ ಭಗವಂತನ ಪ್ರಧಾನ ಆರುಪತ್ಯದಲ್ಲಿ ನಮ್ಮ ಬದುಕಿನ ಪ್ರತಿಯೊಂದು ಘಟನೆಗಳು ನಡೀತಾ ಇದೆ ಅಂತ ಯೋಚಿಸಿದ್ರೆ ಅದು ಯಜ್ಞ ಶಿಷ್ಟ. ಅವನಿಗೆ ಸಮರ್ಪಣೆ ಮಾಡುವುದು ಒಂದು ಮಾನಸಿಕವಾದ ಪ್ರಾರ್ಥನೆ, ಅದೊಂದಾಯ್ತು. ಆದ್ರೆ ನಮಗೆ ಕೆಲವೊಮ್ಮೆ ಯೋಚನೆ ಬರುತ್ತೆ, ಕೆಲವೆಲ್ಲ ಹೆಂಗ್ ಸಮರ್ಪಣೆ ಮಾಡುದು, ನಿದ್ದೆ ಬಂತು ದೇವರಿಗೆ ಹೆಂಗ್ ಸಮರ್ಪಣೆ ಮಾಡುದು, ನಿದ್ದೆ ಬಂತು ಅಂದ್ರೆ ದೇವರಿಗೆ ಸಮರ್ಪಣೆ ಮಾಡುದು ಅಂದ್ರೆ ಏನರ್ಥ, ನಿದ್ದೆ ಸಮರ್ಪಣೆ ಮಾಡುದು ಅಂದ್ರೆ ತಾತ್ಪರ್ಯ ನಿದ್ದೆ ನಿನ್ನಿಂದ ಬಂತು ಅನ್ನೋ ಎಚ್ಚರ, ನೀ ನಿದ್ದೆ ಕೊಟ್ಟಿ ನಾನು ಇವತ್ತು ಚೆನ್ನಾಗಿ ನಿದ್ದೆ ಮಾಡಿದೆ ಅನ್ನುವ ಈ ಪ್ರಾರ್ಥನಾ ಸ್ವರೂಪವಾದದ್ದನ್ನ ನಡೆಸುವುದು ಸರ್ವ ಕಿಲ್ಬಿಷಗಳ, ಕಿಲ್ಬಿಷ ಅಂದ್ರೆ ಪಾಪ, ಕಿಲ್ಬಿಷ ಅಂದ್ರೆ ದೋಷ, ಸರ್ವ ಕಿಲ್ಬಿಷೈಹಿ ಮುಚ್ಚಂತೆ. ಒಂದು ವೇಳೆ ಅವರು ಇಷ್ಟ ಆಗಿಯೂ ಭಗವಂತನಿಗೆ ದಕ್ಕಿಸದ ಹಾಗೆ, ಮುಂಜತೆ ತ್ವಗಂ ಪಾಪ ಪಾಪ ಅಂದ್ರೆ ಕೃತಜ್ಞತೆಯನ್ನ ಸ್ಮರಿಸದವರು ಅಂತ ಅರ್ಥ. ಒಬ್ಬರಿಂದ ನಮ್ಗೆ ಉಪಕಾರ ಆಗಿದೆ ಎಂದಾಗ ಅದನ್ನ ನಾವು ಮರೆಯುವುದು ಅನ್ನೋದೇ ದೊಡ್ಡ ಪಾಪ. ಯಾಕಂದ್ರೆ ಅದು ಅವ್ರಿ ಮಾತ್ರ, ಈಗ ನಮಗೆ ಯಾರೋ ಒಬ್ಬ ತೊಂದರೆ ಮಾಡಿದವನೇ ಇರ್ಬಹುದು, ಆದ್ರೆ ಅದಕ್ಕಿಂತ ಹಿಂದೆ ಏನು ಭಾರಿ ಉಪಕಾರ ಮಾಡಿದ್ದ, ಆಗ ಅವನ ಉಪಕಾರವನ್ನ ನಾವು ಮರೆಯುವ ಹಾಗಿಲ್ಲ. ಅವನಿಂದ ಈಗ ಅಪಕಾರ ಆಯ್ತು ಅನ್ನೋ ಒಂದೇ ಕಾರಣಕ್ಕೆ, ಯಾಕಂದ್ರೆ ಉಪಕಾರ ಮಾಡಿದವನು ಒಳಗಿದ್ದಾನೆ, ಅಪಕಾರ ಮಾಡಿದವನು ಒಳಗಿದ್ದಾನೆ, ಅವನ ಅಲ್ಲವೇ ಅಲ್ಲ ವ್ಯಕ್ತಿ. ಉಪಕಾರ ಅಪಕಾರ ಎರಡೂ ನಮ್ಮ ಕರ್ಮಗಳಿಂದ ಬಂದದ್ದು, ಆದ್ರೆ ಆ ಕರ್ಮಕ್ಕೆ ಸರಿಯಾಗಿ ಇದೇ ಫಲ ಸಿಗಬೇಕು ಅಂತ ಕಾಲಕ್ಕೆ ಸರಿಯಾಗಿ ಭಗವಂತ ತನ್ನ ನೆನಪುಂಟಾಗುವಂತೆ ಮಾಡಿದ್ದಾದ್ರಿಂದ ಅವನನ್ನು ಸ್ಮರಿಸಿ ಬೇಡ. ನಮಗೆ ಅಪಕಾರ ಆದ ಮೇಲೆ ಅವನ ಹತ್ರ ನಮಗೆ ವ್ಯವಹಾರ ಮುಂದುವರಿಸ್ಲಿಕ್ಕೆ ಕಷ್ಟ ಆಗುತ್ತೆ ಬೇಡ. ಆದ್ರೆ ದ್ವೇಷಿಸದೆ ಕೃತಜ್ಞತಾಪೂರ್ವಕವಾಗಿ ನನ್ನ ಕರ್ಮ ಕಳೆಯಿತು ಆ ವ್ಯಕ್ತಿಯಿಂದ ಅಂತ ಭಾವಿಸಿ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಿದ್ರೆ ಅವನು ನ ಅಘಂ ಅಘವನ್ನ ಪಾಪವನ್ನ ಉಣ್ಣುವುದಿಲ್ಲ. ಇಲ್ಲದೇ ಇದ್ರೆ ಭುಂಜತೆ ತ್ವಗಂ ಪಾಪ, ಅವರು
ಯಾರ್ಯಾರನ್ನೂ ಬೈದು, ಯಾರ್ಯಾರನ್ನೂ ನಿಂದಿಸಿ, ಯಾವುದೋ ದೇವತೆಗಳನ್ನೆಲ್ಲ ಮರೆತು, ಭಗವಂತನ ಮೇಲೆಯೂ ಪ್ರೀತಿ ಇಲ್ಲದೆ, ಅವನ ಕೃತಜ್ಞತಾ ಅವನ ಉಪಕಾರವನ್ನು ಕೃತಜ್ಞತಾ ಪೂರ್ವಕ ಸ್ಮರಿಸದೆ ಯಾರು, ಇದೆಲ್ಲ ತನ್ನ ಆತ್ಮಶಕ್ತಿಯಿಂದ ಆಯಿತು, ನನ್ನ ಸಾಮರ್ಥ್ಯದಿಂದ ಆಯಿತು, ನಾನು ಹಾಗೆ ತಿಂದದ್ರಿಂದ ಆಯಿತು, ನಾನು ಹಾಗೆ ಬಾಳ್ಕೊಂಡಿದ್ರಿಂದ ಚಂದ ಕಾಣ್ತಾ ಇದ್ದೇನೆ, ನಾನಷ್ಟು ಓಡಿದ್ರಿಂದ ದೇಹ ಸೌಷ್ಠವದಿಂದ ಕೂಡಿದೆ ಅಂತ ಹೀಗೆಲ್ಲ ತನ್ನದೇ ಸಾಮರ್ಥ್ಯದಿಂದ ಎಲ್ಲ ಆಯಿತು ಅಂತ ಯಾರು ಭವಿಸ್ತಾನೋ ತೇ ಅಘಂ, ಪಾಪವನ್ನೇ ಉಣ್ತಾ ಇರ್ತಾರೆ. ಯಾಕೆಂದ್ರೆ ಅವರೆಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಳ್ತಿದ್ರು. ಏ ಪಚಂತಿ ಆತ್ಮ ಕಾರಣ, ಯಾರು ಭಗವಂತನ ಪ್ರಜ್ಞೆಯಿಂದ ಈ ಕರ್ತವ್ಯವನ್ನು ನಿರ್ವಹಿಸ್ತಾರೋ ಅವರಿಗೆ ಜೀವನದಲ್ಲಿ ಎಲ್ಲವೂ ಶ್ರೇಯಸ್ಸು, ಎಲ್ಲವೂ ಉತ್ತಮವಾದ ಸ್ಥಿತಿಯಲ್ಲಿ ಲಭ್ಯವಾಗುತ್ತೆ. ಭಗವಂತನ ಸ್ಪರ್ಶ ಇಲ್ಲದೆ, ತಿಳುವಳಿಕೆಯನ್ನು ಹೊಂದದೆ, ಕೇವಲ ತಮ್ಮ ಅಗತ್ಯವಾದ ಕ್ರಿಯೆಗಳಿಗೆ ಮಾತ್ರ ದೇವರನ್ನು ಸ್ಮರಿಸು, ತನಗಾಗದೆ ತೊಂದರೆ ಆಗುತ್ತೆ ಅಂದಾಗ ಮಾತ್ರ ದೇವರು, ಉಳಿದ ಟೈಮಲ್ಲೆಲ್ಲ ತಾನೇ ಅಂತ ಈ ರೀತಿ ಮಾಡುವವರು ಎಲ್ಲರೂ ಕೂಡ ಅಘಂ, ಪಾಪವನ್ನೇ ಉಣ್ತಾ ಇರ್ತಾರೆ. ಗುಂಜತೆ ತೇ ತುಘಂ ಪಾಪಾಹ ಏ ಪಚಂತಿ ಆತ್ಮ ಕಾರಣ. ಯಾಕೆಂದ್ರೆ ಅವರು ತನ್ನ ಬೇರೆಯವರಿಗೆ ಮಾಡದೆ ಆತ್ಮ ಕಾರಣ ತೇ ಪಚಂತಿ, ಅದು ವಸ್ತುತಃ ಪರ ಉಪಕಾರಕ್ಕಾಗಿ ಮಾಡಬೇಕಾದ ಕೆಲಸ. ಅಡಿಗೆ ಮಾಡುವುದು ಅನ್ನೋದು ತನಗೋಸ್ಕರ ಅಂತ ಯಾವತ್ತೂ ಮಾಡ್ಕೋಬಾರದು. ತನಗೋಸ್ಕರ ಅಂತ ಮಾಡ್ಕೊಳ್ಳುವುದನ್ನೇ ಸ್ಪಷ್ಟವಾಗಿ ಆಯುರ್ವೇದವು ಈ ಮಾತು ಹೇಳುತ್ತೆ. ತನಗೋಸ್ಕರ ಅಂತ ಅಂದ್ರೆ ತನ್ನ ಒಬ್ಬನಿಗೋಸ್ಕರ ತಾನೇನು ಅಡಿಗೆ ಮಾಡ್ಕೋತೇನೆ, ಇದು ವೇದ ಹೇಳುವ ಮಾತು. ಬೇರೆಯವರು ಹೇಳಿದ್ರೆ ಬಿಡಿ, ಬೇರೆಯವರು ಹೇಳಿದ್ರೆ ಅವರಿಗೆ ನಾ ಮಾಡಿ ಹಾಕಿಲ್ಲ ಅನ್ನೋ ಕೋಪಕ್ಕೆ ಯಾರೋ ಯಾರದೋ ಮೇಲೆ ಸಿಟ್ಟಿನಿಂದ ಯಾರೋ ಒಂದು ಸ್ಮೃತಿ ಬರೆದು ಬಿಟ್ಟಿದ್ದಾರೆ ಅಂತ ಹೇಳಬೇಕು. ಆದ್ರೆ ವೇದ ಹೇಳುತ್ತೆ ಕೇವಲ ಗೋ ಭವತಿ ಕೇವಲಾದಿ, ಒಬ್ಬನೇ ತನಗೋಸ್ಕರ ಅಂದ್ರೆ ಹೊಟ್ಟೆ ಪಾಡಿಗೋಸ್ಕರ ಅನಿವಾರ್ಯ ಒಂದು ನಾಲ್ಕು ತುತ್ತು ತಿನ್ನುವುದು ಯಾರು ಇಲ್ಲದೆ ಇದ್ದಾಗ, ಮನೆಯಲ್ಲಿ ಯಾರು ಇಲ್ಲ ಆವಾಗ ನಾವು ಯಾರಿಗೋಸ್ಕರ ಮಾಡುದು, ಇರುದೇ ನಾವು. ಅಲ್ಲಿ ಹೊಟ್ಟೆ ಪಾಡಿನ ಅನಿವಾರ್ಯತೆ ಎಷ್ಟು ಉಂಟು ಅಷ್ಟು ಮಾತ್ರ ಮಾಡ್ಕೋಬೇಕು. ನಮ್ಗೆ ಇಷ್ಟ ಆಗುತ್ತೆ ಅಂತನ್ನುವ ಕಾರಣಕ್ಕೆ ಮಾಮೂಲು ಪದಾರ್ಥಕ್ಕಿಂತ ವಿಶೇಷವಾದ ಸ್ವೀಟು ಖಾರ ತಿಂಡಿ ಇನ್ನೇನೇನೇನು ಎಲ್ಲ ಮಾಡಿಕೊಂಡು ಬೇರೆ ಯಾರು ಇಲ್ಲದೆ ಇದ್ದಾಗ ತಿನ್ನುವುದು ಅನ್ನುವುದೇ ನಮಗೆ ದೇಹಕ್ಕೆ ಮನಸ್ಸಿಗೆ ಎರಡಕ್ಕೂ ಹಾನಿಯದು ಅಂತ. ಆದ್ರೆ ಅನಿವಾರ್ಯವಾಗಿ ಹೊಟ್ಟೆಗೀಗ ಹಸಿವು ನೀಗಬೇಕು, ಅದಕ್ಕೋಸ್ಕರ ಏನೋ ಒಂದು ತಿಂತೇವೆ ಅಂತಂದ್ರೆ ಅದು ದೋಷ ಇಲ್ಲ. ಅದು ಬಿಟ್ಟು ಉಳಿದಂತೆ ನಮ್ಮ ರುಚಿಗೆ ನಾಲಿಗೆಯ ಚಪಲಕ್ಕೆ ನಾವು ಆಹಾರ ಅಂತ ಅನ್ನೋದನ್ನ ನಮ್ಮ ಅಗತ್ಯಕ್ಕಿಂತ ಹೆಚ್ಚಿನದನ್ನ ಬೇಯಿಸಿ ಅಥವಾ ತರಿಸಿ ನಾವು ತಿಂತೇವೆ, ಬೇರೆ ಯಾರಿಗೂ ಕೊಡದೆ. ಮುಖ್ಯ ಉದ್ದೇಶ ಏನು ಅಂದ್ರೆ ನಾವು ಒಂದು ವಿಶೇಷ ಪದಾರ್ಥ ತಿಂತಾ ಇದ್ದೇವೆ ಅಂದ್ರೆ ನಮ್ಗೆ ಸಂಬಂಧ ಪಡೆದ ಇನ್ನೊಬ್ರು ಆ ಮನೆಯಲ್ಲಿ ಇರ್ಬೇಕು. ಅದಕ್ಕೆ ಈಗ ಇದನ್ನ ಹೇಳಿದ್ರೆ ಒಂಥರ ವಿಚಿತ್ರ ಅನ್ನಿಸ್ಬಹುದು, ಹಿಂದೆ ಯಾರು ಇಲ್ಲದೆ ಇದ್ರೆ ಅಂದ್ರೆ ಮನೆಯವರು ಬಿಟ್ಟು ಬೇರೆ ಯಾರು ಇಲ್ಲ ಅಂದ್ರೆ ಯಾವುದೇ ತರದ ಸ್ವೀಟ್ ಇತ್ಯಾದಿಗಳನ್ನು ಮಾಡ್ಕೊಳ್ಳೋ ಕಾರ್ಯಕ್ರಮವೇ ಇರಲಿಲ್ಲ. ಅದಕ್ಕೋಸ್ಕರ ಆದ್ರೂ ಮಕ್ಕಳು ಮನೆಯಲ್ಲಿ ಯಾರಾದ್ರೂ ಬರ್ಲಿ 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 ಅಂತ ಕಾಯೋ ತರದ ಒಂದು ಪರಿಸ್ಥಿತಿ ಇತ್ತಿತ್ತು. ಆದ್ರೆ ಈಗ ನಮ್ಗೆ ಯಾವಾಗ ಬೇಕೋ ಆಗ ಸ್ವೀಟ್ ತರಿಸೋದು ತಿನ್ನೋದು. ಇದು ನಾನು ಈಗ ಹೇಳಿದ್ರೆ ತುಂಬಾ ಇದು ಒಂಥರ ಆಡಾಗಿ ಕಾಣ್ಬೋದು, ಆದ್ರೆ ನಿಜವಾದ ಆಹಾರದ ವ್ಯವಸ್ಥೆಯನ್ನು ನಾವು ಗಮನಿಸಿದ್ರೆ ಪ್ರಾಚೀನರದ್ದು ಅಥವಾ ಶಾಸ್ತ್ರೀಯವಾದ ಬದುಕನ್ನು ನಡೆಸುವವರದ್ದು, ನಮಗೊಬ್ಬರಿಗೋಸ್ಕರ ಯಾವತ್ತೂ ಕೂಡ ವಿಶೇಷ ತಿಂಡಿ ಆಗ್ಲಿ ವಿಶೇಷ ಸ್ವೀಟ್ ಆಗ್ಲಿ ಅಥವಾ ವಿಶೇಷ ಪದಾರ್ಥಗಳನ್ನಾಗ್ಲಿ ಬಟ್ಟೆ ಆಗ್ಲಿ ಆಹಾರ ಆಗ್ಲಿ ಯಾವುದನ್ನು ಕೂಡ ನಾವು ಸ್ವೀಕರಿಸುವ ಹಾಗಿಲ್ಲ. ಇದು ಈಗ್ಲೂ ನಮ್ಗೆಲ್ಲ ಚಿಕ್ಕಂದಿನಲ್ಲೇ ಇದು ನೆನಪಿದೆ ನಮ್ಗೆ ಮಾಡ್ತಾ ಇದ್ದಿದ್ದು. ಏನು ಏನಾದ್ರೂ ವಿಶೇಷ ಮಾಡಬೇಕು ಅಂತ ಕೇಳಿದ್ರೆ ಯಾರಾದ್ರೂ ಅತಿಥಿಗಳು ಬಂದ್ರೆ ಮಾಡೋಣ, ಇಲ್ಲಾಂದ್ರೆ ಇಲ್ಲ. ನಾವು ಅದಕ್ಕೋಸ್ಕರ ಅತಿಥಿಗಳು ಬರಲಿ ಅಂತ ಬೇಡ್ಕೊಳ್ತಿದ್ವಿ, ಯಾರಾದ್ರೂ ದೊಡ್ಡವರು ಬರಲಿ. ಕೆಲವೊಂದ್ಸರ್ತಿ ನಾವೇ ಯಾರನ್ನಾದ್ರೂ ಬನ್ನಿ ಅಂತ ಕರೆಯುವುದು ಆಗ್ತಿತ್ತು ನಮ್ಗೆ ಅದಕ್ಕೋಸ್ಕರ. ಅಂದ್ರೆ ಅದೊಂದು ಆತಿಥ್ಯದ ಮುಖದಲ್ಲೇ ವಿಶೇಷ ಪದಾರ್ಥಗಳ ಸ್ವೀಕಾರ ಆಗ್ಬೇಕು ಅಂತ. ನಾನು ಯಾಕೆ ಈ ಮಾತು ಹೇಳಿದೆ ಅಂದ್ರೆ,
ಅದೇ ನಾವು ಈಗ ಮಾಡುವ ಕೆಲಸವೇ ಅತ್ಯಂತ ತಪ್ಪು ಅಂತಲ್ಲ, ಅಂದ್ರೆ ಈಗ ಗೊತ್ತಿಲ್ಲದೆ ಕೆಲವೊಂದ್ಸರ್ತಿ ಈ ತರದ್ದು ಅಂದ್ರೆ ಸ್ಟೈಲ್ ಎಲ್ಲ ಕಡೆ ಜೀವನ ಹಾಗೆ ಆಗ್ಬಿಟ್ಟಿದೆ, ಎಲ್ಲರ ಮನೆಯಲ್ಲೂ ಹೀಗೆ ಆಗಿದೆ, ಯಾರೋ ಒಬ್ಬರ ಮನೆಯಲ್ಲಲ್ಲ. ಆದ್ರೆ ಈ ತಪ್ಪಿನಿಂದಲೇನೆ ನಾವ್ ಎಷ್ಟೋ ಸರ್ತಿ ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತೇವೆ, ಆದ್ರೆ ನಮ್ಗದ್ರಲ್ಲಿ ಶ್ರೇಯಸ್ ಇಲ್ಲ, ಅಥವಾ ಕೆಲವೊಂದ್ಸರ್ತಿ ಅಂತ ವಿಷಯಕ್ಕೆ ಸಹಮತ ಸಿಗುವುದಿಲ್ಲ, ನಮ್ಗೆ ಬೇಕಾದ ರೀತಿಯಲ್ಲಿ ಕರ್ಮಾಂಗಗಳು ಪೂರ್ತಿಗೊಳ್ಳುವುದಿಲ್ಲ. ಇದೆಲ್ಲ ಯಾಕೆ ಅಂತ ನಮ್ಗೆ ಕೆಲವೊಮ್ಮೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ. ಅದೆಲ್ಲದಕ್ಕೆ ಕಾರಣ ಏನು ಅಂದ್ರೆ ಆತ್ಮ ಕಾರಣ. ಅದು ನಮ್ಮ ಆತ್ಮದ ಸಂತೋಷಕ್ಕಾಗಿ ಮಾತ್ರ ಅದು ಒಳ್ಳೆ ಅಂದ್ರೆ ಸಂಗೀತ ಕೇಳೋದಿರ್ಬೋದು, ಆಸಕ್ತಿ ಇಲ್ಲದವ್ರು ನಾವು ಕೇಳಿ ಅಂತ ಹೇಳಲಿಕ್ಕಾಗಲ್ಲ. ನಮ್ಗೊಬ್ರಿಗೋಸ್ಕರ ಖುಷಿ ಪಡ್ಲಿಕ್ಕೋಸ್ಕರ ನಾವು ಹಾಕೊಂಡು ಸಂತೋಷ ಪಡುವುದು ಏನಿದೆ? ಬೇರೆ ಯಾರಾದ್ರೂ ಇಲ್ಲ ಅಂದ್ರೆ ಸರಿ, ಇದ್ದಾಗ ಅವರ ಟೇಸ್ಟ್ಗೆ ವಿರುದ್ಧವಾಗಿ ನಮ್ಮ ಕೈಯಲ್ಲಿ ಇದೆ ಅಂದಾಗ ಅವ್ರು ಹಾಗ್ ಮಾಡ್ತಾರೆ ಅಂದ್ರೆ ಅದು ಅವ್ರ ದೋಷ, ಅವ್ರು ಮಾಡ್ತಾರೆ ಅಂತ ನಾವು ಪ್ರತಿಕ್ರಿಯೆ ಕೊಡೋದಲ್ಲ. ಆದ್ರೆ ತೀರಾ ನಮ್ಗೆ ಮಾತ್ರ ಅದು ಹಿತ ಆಗ್ತಿದೆ, ಬೇರೆ ಯಾರಿಗೂ ಹಿತ ಆಗ್ತಾ ಇಲ್ಲ ಅಂದಾಗ ಅಂತದನ್ನ ಆದಷ್ಟು ಅವರು ಇರುವಾಗ ಮಾಡದೆ ಬೇರೆ ನಮ್ಗೆ ನಮ್ಮದೇ ಆದ ಸಮಯದಲ್ಲಿ ನಮ್ಮ ಅಗತ್ಯವನ್ನು ಪೂರೈಸಿಕೊಳ್ಳುವುದಕ್ಕೆ ಅಂತ ಪ್ರಯತ್ನ ಮಾಡಿದ್ರೆ ತಪ್ಪಲ್ಲ. ಆದ್ರೆ ಆಹಾರ ಅಥವಾ ಬಟ್ಟೆ ಅಥವಾ ಇನ್ನೊಂದು ಏನೇ ಪೂಜೆ ಇತ್ಯಾದಿಗಳನ್ನ ಏನೇ ಮಾಡುದಿದ್ರು ಕೂಡ ಕೇವಲ ನಮ್ಮ ಸುಖಕ್ಕೋಸ್ಕರ ಅಂತ ಅಲ್ಲ, ಎಲ್ಲರ ಶ್ರೇಯಸ್ಸಿಗೋಸ್ಕರ ನಾವು ಪೂಜೆ ಮಾಡುದು, ಎಲ್ಲರ ಶ್ರೇಯಸ್ಸಿಗೋಸ್ಕರ ನಾವು ಸತ್ಕರ್ಮಗಳನ್ನು ನಡೆಸುವುದು ಅನ್ನುವುದು ಅದು ಪುಣ್ಯಕರವಾದಂತಹ ಕೆಲಸ ಆಗುತ್ತೆ. ಈ ರೀತಿ ಭಗವಂತನ ಪ್ರಜ್ಞೆಯ ಬಗ್ಗೆ ಎಷ್ಟು ನಂಗೆ ಈ ಮಾತು ಓದುವಾಗೆಲ್ಲ ತುಂಬಾ ಆಶ್ಚರ್ಯ ಆಗುದು. ಪ್ರಾಚೀನರು ಎಷ್ಟು ಸಹಜವಾಗಿ ಬದುಕ್ತಿದ್ರು, ಊಟ ಮಾಡುವ ಮುಂಚೆ 10 ತುತ್ತು ಜಾಸ್ತಿ ಇಟ್ಟಿರೋರು ಅಂತ ಅಡಿಗೆ, ಯಾರಾದ್ರೂ ಬಂದು ಊಟ ಮಾಡಿದ್ರೇನೆ ಅವತ್ತು ಆ ಊಟದ ಅಂದ್ರೆ ಕಾಯ್ತಿದ್ರು ಒಂದ್ ಅರ್ಧ ಗಂಟೆ ತಮ್ಮ ಊಟದ ಸಮಯ. ವೈಶ್ವದೇವ ಇತ್ಯಾದಿಗಳು ಅಗ್ನಿಯಲ್ಲಿ ಕೊಡ್ಬೇಕಾದ್ದು, ಪಕ್ಷಿಗಳಿಗೆ ಕೊಡ್ಬೇಕಾದ್ದು, ಪ್ರಾಣಿಗಳಿಗೆ ಕೊಡ್ಬೇಕಾದ್ದು, ಗೋವಿಗೆ ಗ್ರಾಸ ನೀಡುವಂತದ್ದು ಎಲ್ಲ ಆದ್ಮೇಲೆ ಮತ್ತೆ ಒಂದು 10-15 ನಿಮಿಷ ಕಾಯೋರು. ಕಾದು ಯಾರು ಬರ್ಲಿಲ್ಲ, ಬಹಳ ದೂರದ ದಾರಿಯ ತನಕ ನಿರೀಕ್ಷೆ ಮಾಡುದು ಇಲ್ಲ ಅಂತ ಕಂಡ ಮೇಲೆ ಕೆಲವೊಂದ್ಸರ್ತಿ ಹೋಗಿ ಯಾರೋ ದಾರಿಯಲ್ಲಿ ಇದ್ರೆ ಅವ್ರನ್ನ ಕೇಳಿ ನೀವು ಎಲ್ಲಿಯಾದ್ರೂ ಹೋಗೋರ, ದಾರಿ ಹೋಗ್ರ, ಊಟ ಆಯ್ತಾ, ಹಸಿವಾಗ್ತಿದ್ಯಾ ಅಂತ ಕೇಳಿ ಅವರಿಗೆ ಊಟ ಹಾಕುವಂತ ಒಂದು ಸಂಪ್ರದಾಯ ಇತ್ತು. ಇದು ಇತ್ತೀಚೆಗೆವರೆಗೂ ಈ ಹೋಟೆಲ್ ಮೋಟೆಲ್ಗಳೆಲ್ಲ ಬರುವ ಮುಂಚೆ ಇದೇ ಕ್ರಮದಲ್ಲಿ ಇಡೀ ದೇಶದಲ್ಲಿ ಪ್ರತಿಯೊಬ್ಬರ ಹೊಟ್ಟೆಯೂ ತುಂಬಿತ್ತು. ಯಾರಿಗೂ ಹಸಿವಿನಿಂದ ಪ್ರಾಣ ಹೋಗುದು ಅಂತ ಅನ್ನುವ ಈ ಸಂಸ್ಕಾರ ಇರುವಲ್ಲಿ ಎಲ್ಲೂ ಈ ತರದ ಅನಾಹುತ ಆಗ್ತಿರ್ಲಿಲ್ಲ. ಒಬ್ಬ ರಾಜ ಅಂತೂ ಬಾರ್ಕೂರ್ನಲ್ಲಿ ಯಾರಿಗೂ ಹಸಿವಿಂದ ತೊಂದರೆ ಆಗಬಾರದು ಅಂತ ಅತಿಥಿ ಸತ್ಕಾರಕ್ಕೋಸ್ಕರನೇ 365 ದೇವಸ್ಥಾನಗಳನ್ನ ಕಟ್ಟಿಸಿ ಈಗಲೂ ಅದರಲ್ಲಿ ಉಳ್ಕೊಂಡಿದೆ ತುಂಬಾ. ಕೆಲವೆಲ್ಲ ಜೀರ್ಣ ಆಗಿ ಪೂಜೆ ಇಲ್ಲದೆ ವ್ಯವಸ್ಥೆ ಇಲ್ಲದೆ ಹೋಯ್ತು. ಅಷ್ಟು 365 ದಿನಗಳಲ್ಲಿ ಪ್ರತ್ಯೇಕ ಅದಕ್ಕೆ ಗಳಿಗೆ ನೋಡಿ 365 ದೇವಸ್ಥಾನಗಳನ್ನು ಪ್ರತಿಷ್ಠೆ ಮಾಡಿ ಪ್ರತಿ ವರ್ಷದ ವಾರ್ಷಿಕ ವಿಧಿಗೆ ಅಂತ ಒಂದು ವಿಶೇಷ ಪೂಜೆ ಮಾಡಿ ನೈವೇದ್ಯ ಎಲ್ಲ ಇರುತ್ತಲ್ಲ, ಆ ಇಡೀ ಊರಲ್ಲಿ ಇಡೀ ದೇವಸ್ಥೆ ಅಂದ್ರೆ ತನ್ನ ಇಡೀ ಅಧಿಕಾರದ ವಲಯದಲ್ಲಿ ಯಾರು ಕೂಡ ಹಸಿದು ಬೀಳ್ಬಾರದು. ಒಂದಲ್ಲ ಒಂದು ದಿವಸ ಅಲ್ಲಿ ಪ್ರಸಾದ ಸಿಗುತ್ತೆ, ಒಂದಲ್ಲ ಒಂದು ದಿವಸ ಒಂದು ದೇವಸ್ಥಾನದ ವರ್ಧಾಪನ ಇದು ವರ್ಧಂತಿ ಇದ್ದೇ ಇರುತ್ತೆ. ಆ ವರ್ಧಂತಿಯ ದಿವಸ ಹಸಿದವನು ಅಲ್ಲಿ ಹೋಗಿ ಊಟ ಮಾಡಿದ್ರೆ ಅವನ ಹಸಿವಿನ ಬಾಧೆ ತೀರಿತು. ನೋಡಿ, ಇದು ಫ್ರೀ ಕೊಟ್ಟದ್ದಲ್ಲ, ಆದ್ರೆ ಅದರಿಂದ ಅವನ ದೇವತಾ ಕೆಲಸಕ್ಕೆ ಅಲ್ಲಿ ಹೋಗಿ ಅವನು ಸೇವೆ ಮಾಡಿ ಆದ್ರೆ ಅವನು ಹಾಗೆ ಊಟ ಮಾಡುದು ಅವನಿಗೂ ಶ್ರೇಯಸ್ಕರ ಅಂತ ಅನ್ನಿಸ್ತಿರ್ಲಿಲ್ಲ. ಅವನು ಕರ್ತವ್ಯ ಮಾಡಿ ಅವನಿಗೆ ಒಂದು ಕೆಲಸನೂ ಆಯ್ತು ದೇವಸ್ಥಾನದ ಸಹಾಯಕ್ಕೆ, ಜೊತೆಗೆ ಅವನಿಗೆ ಅವನ ಹೊಟ್ಟೆ ಪಾಡು ಆಯ್ತು. ಅಂದ್ರೆ ಇಷ್ಟು ವ್ಯವಸ್ಥಿತವಾಗಿ ನಮ್ಮ ಪ್ರಾಚೀನರು ಅಘ ಪಾಪ ಕಳ್ಕೊಳ್ಳುವುದಕ್ಕೋಸ್ಕರ ಬೇರೆ ಬೇರೆ ತರದ ಆತಿಥ್ಯದ ವ್ಯವಸ್ಥೆಯನ್ನ ಮಾಡ್ತಿದ್ರು ಅನ್ನುವುದು ನಮಗೆ ತುಂಬಾ ಮನಸ್ಸಿಗೆ ಎಚ್ಚರಿಕೆಯನ್ನು ಮತ್ತು ಒಂದು ರೀತಿ ನೆಮ್ಮದಿಯ ಬಾಳಿಗೆ ಸೂತ್ರವನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತಿನ ಈ ಚಿಂತನೆಯಲ್ಲಿ ಮುಗಿಸೋಣ. ಶ್ರೀ ಹರಿ ಪ್ರಿಯತಾಂ ಕೃಷ್ಣ ಅರ್ಪಣ ವಸ್ತು. ಅಂದ್ರೆ ಅವನ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು, ಅವನ ಅಭಿರುಚಿ ಬೇರೆ ಇತ್ತು, ಅವನ ನಿಜವಾದ ಆಸಕ್ತಿ ಬೇರೆ ಇತ್ತು. ಆದ್ರೆ ಯಾರು ನಿಜವಾಗಿ ಈ ರೀತಿಯಾದ ಆಸಕ್ತಿಯಿಂದ ನಡೀಬೇಕು ಅಂತ ಬಯಸ್ತಾನೋ ಅವನಿಗೆ ಅದು ಸಣ್ಣ ವಸ್ತು ಆದ್ರೂ ಕೂಡ ಅತ್ಯಂತ ಸುಖವನ್ನೇ ಕೊಡುತ್ತೆ. ಆ ರೀತಿ ಸುಖಮಯವಾದಂತಹ ಬದುಕನ್ನ ದೇವತೆಗಳು ಈಗಾಗಲೇ ನಮಗೆ ಕೊಟ್ಟ ಆಗಿದೆ.
ಕೊಟ್ಟದ್ದನ್ನ ಎಷ್ಟು ದಕ್ಕಿಸಿಕೊಳ್ಳುತ್ತೇವೆ, ಎಷ್ಟು ಸಹಜವಾಗಿ ಅದನ್ನು ಬಳಸಿಕೊಳ್ಳುತ್ತೇವೆ ಅನ್ನುವುದಕ್ಕೋಸ್ಕರ ಅನೇಕ ಟೆಸ್ಟ್ಗಳು ನಡೀತಾ ಹೋಗ್ತವೆ. ಮನುಷ್ಯ ಅದರಿಂದ ಸಂತೃಪ್ತನಾಗಿದ್ದೇನೆ ಅಂತ ಭಾವಿಸಿ ಆ ಮೂಲಕ ತನ್ನ ಯಶಸ್ಸಿನ ಪ್ರಯಾಣ ದೇವತೆಗಳನ್ನು ಸ್ಮರಿಸುತ್ತಾನೆ ಅಂತಂದಾಗ, ಇಷ್ಟ ಭೋಗಗಳನ್ನು ಅವನು ಪಡೆದದ್ದಕ್ಕೆ ಕೃತಜ್ಞತೆ ಅರ್ಪಿಸ್ತಾ ಇದ್ದಾನೆ ಅಂತಂದಾಗ ಅವನು ಪಾಸಾಗ್ತಾನೆ. ಇಲ್ಲ ಅಂದ್ರೆ ತೈರ್ದತ್ತಾನ್ ಅಪ್ರದಾಯ, ಅಪ್ರದಾಯ ಅಂದ್ರೆ ಕೊಡದೆ. ದೇವತೆಗಳು ನಮಗೆ ನೀಡಿದ ಸೌಖ್ಯವನ್ನ, ಭಗವಂತ ನಮಗೆ ಕೊಟ್ಟ ವೈಪುಲ್ಯವನ್ನ, ವೈಭವವನ್ನ, ವಿಸ್ತಾರವಾದ ಉಸಿರಾಡಿಸುವುದು ಕೂಡ ಒಂದು ಪ್ರಾಣದೇವ. ಅವನ್ ಮಾಡದೇ ಇದ್ರೆ ನಾವು ಹೇಳಿಕುಂಟ, ಕುತ್ಕೊಳ್ಳಿಕುಂಟ, ನಮ್ ಕರ್ತವ್ಯ ನಾವು ಮಾಡ್ಲಿಕ್ಕೆ ಆಗ್ತಿದ್ದ? ನಿರಂತರವಾಗಿ 24 ಗಂಟೆ /7/52 ವಾರ ಬಿಡದೆ ನಮ್ಮ ಶರೀರದಲ್ಲಿ ಚಟುವಟಿಕೆ ನಡೀತಾ ಇರುತ್ತೆ. ಆ ದೇವತೆಗಳ ಕೆಲಸ ಅದು. ರಕ್ತ ಪರಿಚಲನೆ ಆಗ್ತಾ ಇರುತ್ತೆ, ದೇಹದ ನೀರು ಸೋಸಿ ಬೇಡವಾದದ್ದು ಬೇಕಾದದ್ದು ಅಂತ ವಿಭಾಗ ಆಗಿದೆ. ದೇಹದ ಮೂಲೆ ಮೂಲೆಗೆ ಸಪ್ಲೈ ಆಗುತ್ತೆ, ಶಕ್ತಿಯಾಗಿ ಸಪ್ಲೈ ಆಗುತ್ತೆ, ರಕ್ತವಾಗಿ ಸಪ್ಲೈ ಆಗುತ್ತೆ, ಮೆಡಿಸಿನ್ಗಳು ಸಪ್ಲೈ ಆಗ್ತವೆ, ಅಗತ್ಯ ಇದ್ದ ಪ್ರಚೋದನೆ ಅಂದ್ರೆ ಸಂದೇಶಗಳು, ನರದ ಮೂಲಕ ಸಿಗಬೇಕಾದ ಸಂದೇಶಗಳು. ಈಗ ಕಾಲಿಗೆ ಮುಳ್ಳು ಚುಚ್ಚಿದ ತಕ್ಷಣ ಅದು ತಕ್ಷಣ ಮೇಲಕ್ಕೆ ಎತ್ತುವ ಹಾಗೆ ಆಗ್ಬೇಕಲ್ವಾ? ಕಾಲು ಕೆಳಗಿಟ್ಟ ತಕ್ಷಣ ಒಂದು ಚೂಪಾದ ವಸ್ತು ಒಳಗೆ ಪ್ರವೇಶಿಸಿದಾಗ ನೋವು ಆಗಿದೆ ಅಂತ ಆ ತಕ್ಷಣ ನೆನಪು ಮಾಡಿ ತಲೆ ತನಕ ಹೋಗಿ ಹೋದ ತಕ್ಷಣವೇ ಅದಕ್ಕೆ ರಿಯಾಕ್ಟ್ ಆಗಿ ಅಲ್ಲಿಂದ ಕಾಲು ಎತ್ತಿ ಅದು ಪೂರ್ತಿ ಇನ್ನೂ ಒಳಗೆ ನುಗ್ಗದ ಹಾಗೆ ತಡಿಲಿಕ್ಕೋಸ್ಕರ ಮಾಡುವ ಒಂದು ಪ್ರಯತ್ನ, ಅದನ್ನು ನಾವು ಮಾಡಿದ್ದಲ್ಲ. ನಮ್ಗೆ ಕಾಲು ನೋವಾಯ್ತು, ಎತ್ತಿದೆವು. ಅದು ಹೇಗೆ ಎತ್ತಿದ್ವಿ? ನಾವು ಹೇಳಲೇ ಇಲ್ಲ ಕಾಲೆತ್ತು ಅಂತ. ಗೊತ್ತಾಗುವಾಗ ಕಾಲು ಮುಟ್ಟಬೇಡ, ಉರಿಯತ್ತೆ ಅಂತ ಹೇಳ್ಬಹುದು. ಗೊತ್ತಿಲ್ಲದ ತಾಗಿದಾಗ ಕೈ ಹಿಂದಕ್ಕೆ ಹೇಗೆ ಬರುತ್ತೆ? ನಾವು ಆದೇಶವೇ ಕೊಟ್ಟಿಲ್ಲ ಅಂದ್ರೆ ನಮ್ಮ ಪ್ರಯೋಗವೇ ಇಲ್ಲ, ಪ್ರಯತ್ನವೇ ಇಲ್ಲ. ಹಾಗಿದ್ರೂ ದೇಹದಲ್ಲಿ ಇಷ್ಟೆಲ್ಲ ಚಟುವಟಿಕೆಗಳನ್ನ ನಾವು ಕೇಳಿದ್ರೂ ಕೇಳದೇ ಇದ್ರು ನಮ್ ಪರವಾಗಿ ಮಾಡ್ತಾರಲ್ಲ, ಅವರಿಗೆ ನಾವು ಕೃತಜ್ಞತೆಯನ್ನ ಅಪ್ರದಾಯ ಕೊಡದೆ, ಅವರು ಕೊಟ್ಟದ್ದನ್ನೇ ಅವರಿಗೆ ಮರಳಿಸದೆ ಯಾರು ಬದುಕ್ತಾನೋ, ಯೋ ಭುಂಕ್ತೆ ಸ್ತೇನ ಏವಸ. ದೇವರಿಗೆ ದೇವನು ದಯಪಾಲಿಸಿದ್ದಾನೆ ಅಂತ ಅವನಿಗೆ ಕೃತಜ್ಞತಾಪೂರ್ವವಾಗಿ ಸ್ಮರಿಸದೆ ನಾವು ಅದನ್ನ ನಮ್ಮ ಸ್ವಾರ್ಥಕ್ಕೆ ನಾವು ಬಳಸಿಕೊಳ್ತೇವೆ ಅಂತಂದ್ರೆ ಅದರಷ್ಟು ದೊಡ್ಡ ಯೋಚನೆ ಇನ್ನೊಬ್ಬನದಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಎಚ್ಚರಿಸ್ತಾರೆ. ತೈರ್ದತ್ತಾನ್ ಅಪ್ರದಾಯಿಭ್ಯೋ ಯೋ ಭುಂಕ್ತೆ ಸ್ತೇನ ಏವ ಸ. ಯಜ್ಞಶಿಷ್ಟಾಶಿನಸ್ಸಂತೋ ಉಚ್ಯಂತೆ ಸರ್ವ ಕಿಲ್ಬಿಷೈ ಮುಂಜತೆ ತೇ ತ್ವಗಂ ಪಾಪ ಏ ಪಚಂತ್ಯಾತ್ಮ ಕಾರಣಾತ್. ಯಜ್ಞಶಿಷ್ಟಾಶಿನ, ಯಾವುದೇ ಕರ್ಮವನ್ನ ನಾವು ಎಷ್ಟು ಯಜ್ಞ ಅಂತ ಭಾವಿಸಿ ಅದನ್ನ ಭಗವಂತ ಯಜ್ಞ ಅಂದ್ರೆ ಹಿಂದೆ ಏನು ಅಂತ ಹೇಳಿದ್ರೆ ಯಜ್ಞೋ ವೈ ವಿಷ್ಣು. ಯಜ್ಞಶಿಷ್ಟ ಅಂತಂದ್ರೆ ನಾರಾಯಣನಿಗೆ ನೀಡಿ ದೇವತೆಗಳನ್ನ ಸ್ಮರಿಸಿ, ಎಲ್ಲ ದೇವತೆಗಳಿಗೂ ನಮ್ಮ ಸಂಬಂಧ ಇದೆ, ನಾವು ಎಲ್ಲ ದೇವತೆಗಳ ಜೊತೆಗೂ ಒಂದು ನಮ್ಮ ಸಂಪರ್ಕ ಇರಲೇಬೇಕು. ಅವ್ರಿಗಿಲ್ಲದೆ ಪ್ರಧಾನ ಮಂತ್ರಿ ಮಾತ್ರ ಸಾಕು ಅಂತ ಹೋದ್ರೆ ಪಿಎನೆ ಬಿಡಲ್ಲ ಪ್ರಧಾನ ಮಂತ್ರಿಗಳ ಹತ್ರ ಮಾತಾಡ್ಲಿಕ್ಕೆ. ದೇವತೆಗಳಿಗೆ ಗೊತ್ತಾಗಲ್ ದೇವ್ರಿಗೆ ಗೊತ್ತಾಗಲ್ವಾ ಅಂದ್ರೆ, ದೇವ್ರಿಗೆ ಗೊತ್ತಾದ್ರೂ ದೇವ್ರು ಏನ್ ಮಾಡಲ್ಲ, ಯಾಕೆಂದ್ರೆ ಆ ಮೂಲಕ ಬಂದ್ರೇನೆ ನಾನು ಅವನಿಗೆ ಭೇಟಿ ಕೊಡ್ತೇನೆ ಅನ್ನೋದೇ ಇದು ಜಗತ್ತಿನ ನಿಯಮ. ಯಾಕೆಂದ್ರೆ ಜಗತ್ತಿನಲ್ಲಿ ಭಗವಂತನದ್ದಂತೂ ವಿಶೇಷವಾಗಿ ಏನು ಅಂದ್ರೆ, ತನ್ನ ಕುಟುಂಬದವರನ್ನು ತಿರಸ್ಕಾರ ಮಾಡಿ ತನ್ನತ್ರ ಮಾತ್ರ ದೊಡ್ಡಸ್ತಿಕೆ ತೋರಿಸ್ಲಿಕ್ಕೆ ಬರ್ತಾನೆ ಅಂದ್ರೆ ಅವನನ್ನು ಯಾವ ರೀತಿ ಕೂಡ ಎಂಟರ್ಟೈನ್ ಮಾಡಲ್ಲ. ಸಾಮಾನ್ಯ ತನ್ನ ಕುಟುಂಬದ ಬಗ್ಗೆ ಪ್ರೀತಿ ವಿಶ್ವಾಸ ಆತ್ಮೀಯತೆ ಇದ್ದವ ಯಾರೇ ಆದ್ರೂ ಇದನ್ನ ಮಾಡ್ತಾನೆ. ತನ್ನ ಮನೆಯಲ್ಲಿ ತನ್ನ ತಂದೆ ತಾಯಿಗಳನ್ನು ತಿರಸ್ಕರಿಸಿ ತನ್ನತ್ರನೇ ತಂದೆ ತಾಯಿಗಳ ಬಗ್ಗೆ ಹಾನಿಕಾರಕವಾದ ಮಾತುಗಳನ್ನಾಡಿ ತನ್ನತ್ರ ಇರುವ ಉಪಯೋಗವನ್ನು ಪಡೀಲಿಕ್ಕೆ ತುಂಬಾ ಹೊಗಳಿ ಮಾತಾಡ್ತಾನೆ ಅಂದ್ರೆ ಪ್ರಾಮಾಣಿಕನಾದವನು ಏನ್ ಮಾಡ್ತಾನೆ, ನೀವು ಬರಬೇಡಿ ಇನ್ ಮುಂದೆ, ನಿಮ್ಗೆ ಗುಣಗಳು ಇಷ್ಟ ಆಗ್ಲಿಲ್ಲ ಅಂದ್ರೆ ಅದನ್ನ ಹೇಳ್ಕೊಳ್ಳಿ ಬೇಡ ಅಂತಿಲ್ಲ, ಆದ್ರೆ ಅದನ್ನ ಇಲ್ಲಿ ನನ್ನ ಹತ್ರ ಏನು ಆಗೇ ಇಲ್ಲ ಅನ್ನೋ ತರ ವರ್ತಿಸಿ
ನನ್ನಿತ್ರ ಬೇಕಾಗುವ ಎಲ್ಲ ಸೌಕರ್ಯಗಳನ್ನು ಪಡ್ಕೊಂಡು ನನ್ನನ್ನೇ ರೂಪಿಸಿದಂತಹ ತಂದೆ ತಾಯಿಗಳನ್ನು ನೀವು ಹೀಗೆ ಮಾತಾಡ್ತೀರಿ ಅಂದ್ರೆ ನಂಗೆ ಸರಿ ಹೋಗಲ್ಲ, ಬಿಟ್ಬಿಡಿ, ಈ ಸಂಬಂಧ ಬೆಳೆಯುವುದರಲ್ಲಿ ಏನು ಅರ್ಥ ಇಲ್ಲ ಅಂತ ಅವನೇ ಸಹಜವಾಗಿ ದೂರ ಇದ್ದು ಬಿಡ್ತಾನೆ. ಅಂದ್ರೆ ಇದು ಒಂದು ಸಾಮಾನ್ಯ ಲೋಕದ ತಿಳುವಳಿಕೆ ಇದ್ದವನಿಗೆ ಮನಸ್ಸಿನಲ್ಲಿ ಮೂಡುವಂತಹ ಭಾವನೆ. ಅಂತಹದ್ರಲ್ಲಿ ಭಗವಂತ ತನ್ನ ಪರಿವಾರದವರಲ್ಲಿ ತೋರಿದ ಅನಾದರವನ್ನ ಎಂದಾದ್ರೂ ಕ್ಷಮಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅದರಲ್ಲಿ ನಮ್ಗೆ ಎಚ್ಚರ ಇರಬೇಕು. ಯಜ್ಞ ಶಿಷ್ಟ ಅಶೀನಃ, ಅಶೀನಃ ಅಂದ್ರೆ ಊಟ ಮಾಡುವವರು ಅಂತ, ಶಿಷ್ಟ ಅಂದ್ರೆ ಉಳಿದದ್ದು. ದೇವರಿಗೆ ಅಂತ ನೋಡಿ, ನಾವು ದೇವರಿಗೆ ಸಮರ್ಪಣೆ ಮಾಡುವಾಗ ದೇವರು ಎಲ್ಲವನ್ನು ತಿಂದು ಬಿಡುದು ಅಂತಾಗಿದ್ರೆ ನಾವು ಇವತ್ತಿನವರೆಗೂ ಯಾರು ಯಾರಿಗೂ ನೈವೇದ್ಯವೇ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಮಾಡ್ತಾನು ಇರ್ಲಿಲ್ಲ. ಆದ್ರೆ ಭಗವಂತ ಇಷ್ಟು ಅನುಕೂಲ ಮಾಡಿ ಕೊಟ್ಟಿದ್ದಾನೆ, ನಾವು ಯಾವ ರೀತಿಯಿಂದಲೂ ಕೂಡ ಉಪಕಾರ ಸಹಕಾರ ಅಂತ ಮಾಡದೇ ಇದ್ರು ನಿರಂತರ ನಮ್ಗೆ ಸಿಗಬೇಕಾದ ಅನುಕೂಲತೆಗಳನ್ನ ದೇವತೆಗಳು ಕೊಡುವುದು ಮಾಡ್ತಾನೇ ಇದ್ದಾರೆ. ಇಷ್ಟೋ ವರ್ಷಗಳ ಕಾಲ ಕೆಲಸ ಮಾಡ್ತಾನೆ ಅಂತ, ನಾವು ದೇವರನ್ನ ಸ್ಮರಿಸದೇ ಇದ್ರು ಕೂಡ ಆ ಸ್ಮರಿಸುವ ಕಾರ್ಯಕ್ಕೆ ಏನ್ ಅಗತ್ಯ ಇದೆಯೋ ಆ ಎಲ್ಲ ಇಂದ್ರಿಯಗಳನ್ನ ಅದು ಪೋಷಣೆ ಮಾಡ್ತಾ ಬರ್ತಾ ಇರುತ್ತೆ. ಅಂದ್ರೆ ಇದು ನಮ್ಗೆ ದೇವರ ಉಪಕಾರ ಏನು ಅಂತ ಗೊತ್ತಿಲ್ಲ, ನಾವು ಸುಮ್ಮನೆ ದೇವ್ರು ನಮ್ಗೆ ಏನ್ ಮಾಡಿದಾನೆ ಅಂತ ಹೀಗೆ ಕೇಳೋ ಸ್ಥಿತಿಯಲ್ಲೇ ನಮ್ಮ ಜೀವನ ಕಳೆದು ಬಿಡುತ್ತೇವೆ. ಆದ್ರೆ ನಿಜವಾಗಿ ಬದುಕಿನುದ್ದಕ್ಕೂ ನಮಗೆ ಶ್ರೇಯಸ್ಸನ್ನ ಕೋರುವಂತಹ ದೇವತೆಗಳು ಅವರನ್ನ ಸ್ಮರಿಸಿ ನಮ್ಮ ಕರ್ತವ್ಯಕ್ಕಾಗಿ ಅವರ ಸಹಕಾರವನ್ನು ಮತ್ತೆ ಮತ್ತೆ ಬೇಡ್ತಾ ಇದ್ರೆ ಮಾತ್ರ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಂಪಾದಿಸ್ಲಿಕ್ಕೆ ಸಾಧ್ಯ. ಭಗವಂತನಿಗೆ, ಭಗವಂತನ ಪರಿವಾರದ ದೇವತೆಗಳಿಗೆ ಕೃತಜ್ಞತೆಯನ್ನು ಅರ್ಪಿಸಿದ್ರೆ ಅದು ಯಜ್ಞ ಶಿಷ್ಟ, ಅದನ್ನೇ ಅಶಿನಃ ಸ್ವೀಕರಿಸುವಂತಹ ಸಂತರು ಮುಚ್ಚಂತೆ ಸರ್ವಕಿಲ್ ವಿಷಯಿ. ಎಲ್ಲ ದೇವತೆಗಳನ್ನು ಸ್ಮರಿಸುವುದರ ಜೊತೆಗೆ ಭಗವಂತನ ಪ್ರಧಾನ ಆರುಪತ್ಯದಲ್ಲಿ ನಮ್ಮ ಬದುಕಿನ ಪ್ರತಿಯೊಂದು ಘಟನೆಗಳು ನಡೀತಾ ಇದೆ ಅಂತ ಯೋಚಿಸಿದ್ರೆ ಅದು ಯಜ್ಞ ಶಿಷ್ಟ. ಅವನಿಗೆ ಸಮರ್ಪಣೆ ಮಾಡುವುದು ಒಂದು ಮಾನಸಿಕವಾದ ಪ್ರಾರ್ಥನೆ, ಅದೊಂದಾಯ್ತು. ಆದ್ರೆ ನಮಗೆ ಕೆಲವೊಮ್ಮೆ ಯೋಚನೆ ಬರುತ್ತೆ, ಕೆಲವೆಲ್ಲ ಹೆಂಗ್ ಸಮರ್ಪಣೆ ಮಾಡುದು? ನಿದ್ದೆ ಬಂತು, ದೇವರಿಗೆ ಹೆಂಗ್ ಸಮರ್ಪಣೆ ಮಾಡುದು? ನಿದ್ದೆ ಬಂತು ಅಂದ್ರೆ ದೇವರಿಗೆ ಸಮರ್ಪಣೆ ಮಾಡುದು ಅಂದ್ರೆ ಏನರ್ಥ? ನಿದ್ದೆ ಅಂತ ಸಮರ್ಪಣೆ ಮಾಡುದು ಅಂದ್ರೆ ತಾತ್ಪರ್ಯ ನಿದ್ದೆ ನಿನ್ನಿಂದ ಬಂತು ಅನ್ನುವ ಎಚ್ಚರ. ನೀನ್ ನಿದ್ದೆ ಕೊಟ್ಟಿ, ನಾನು ಇವತ್ತು ಚೆನ್ನಾಗಿ ನಿದ್ದೆ ಮಾಡಿದೆ ಅನ್ನುವ ಈ ಪ್ರಾರ್ಥನಾ ಸ್ವರೂಪವಾದದ್ದನ್ನ ನಡೆಸುವುದು ಸರ್ವ ಕಿಲ್ಬಿಷಗಳ, ಕಿಲ್ಬಿಷ ಅಂದ್ರೆ ಪಾಪ, ಕಿಲ್ಬಿಷ ಅಂದ್ರೆ ದೋಷ, ಸರ್ವ ಕಿಲ್ಬಿಷಹಿ ಮುಚ್ಚಂತೆ. ಒಂದು ವೇಳೆ ಅವರು ಇಷ್ಟ ಆಗಿಯೂ ಭಗವಂತನಿಗೆ ದಕ್ಕಿಸದ ಹಾಗೆ, ಮುಂಜತೆ ತ್ವಗಂ ಪಾಪ ಪಾಪ ಅಂದ್ರೆ ಕೃತಜ್ಞತೆಯನ್ನ ಸ್ಮರಿಸದವರು ಅಂತ ಅರ್ಥ. ಒಬ್ಬರಿಂದ ನಮ್ಗೆ ಉಪಕಾರ ಆಗಿದೆ ಎಂದಾಗ ಅದನ್ನ ನಾವು ಮರೆಯುವುದು ಅನ್ನೋದೇ ದೊಡ್ಡ ಪಾಪ. ಯಾಕೆಂದ್ರೆ ಅದು ಅವ್ರಿಗೆ ಮಾತ್ರ, ಈಗ ಯಾರೋ ಒಬ್ಬ ತೊಂದರೆ ಮಾಡಿದವನೇ ಇರ್ಬಹುದು, ಆದ್ರೆ ಅದಕ್ಕಿಂತ ಹಿಂದೆ ಏನೋ ಭಾರಿ ಉಪಕಾರ ಮಾಡಿದ್ದ, ಆಗ ಅವನ ಉಪಕಾರವನ್ನ ನಾವು ಮರೆಯುವ ಹಾಗಿಲ್ಲ. ಅವನಿಂದ ಈಗ ಅಪಕಾರ ಆಯ್ತು ಅನ್ನೋ ಒಂದೇ ಕಾರಣಕ್ಕೆ, ಯಾಕಂದ್ರೆ ಉಪಕಾರ ಮಾಡಿದವನು ಒಳಗಿದ್ದಾನೆ, ಅಪಕಾರ ಮಾಡಿದವನು ಒಳಗಿದ್ದಾನೆ. ಅವನು ಅಲ್ಲವೇ ಅಲ್ಲ ವ್ಯಕ್ತಿ. ಉಪಕಾರ ಅಪಕಾರ ಎರಡೂ ನಮ್ಮ ಕರ್ಮಗಳಿಂದ ಬಂದದ್ದು. ಆದ್ರೆ ಆ ಕರ್ಮಕ್ಕೆ ಸರಿಯಾಗಿ ಇದೇ ಫಲ ಸಿಗಬೇಕು ಅಂತ ಕಾಲಕ್ಕೆ ಸರಿಯಾಗಿ ಭಗವಂತ ತನ್ನ ನೆನಪುಂಟಾಗುವಂತೆ ಮಾಡಿದ್ದಾದ್ರಿಂದ ಅವನನ್ನು ಸ್ಮರಿಸಿ ಬೇಡ. ನಮಗೆ ಅಪಕಾರ ಆದ ಮೇಲೆ ಅವನ ಹತ್ರ ನಮಗೆ ವ್ಯವಹಾರ ಮುಂದುವರಿಸ್ಲಿಕ್ಕೆ ಕಷ್ಟ ಆಗುತ್ತೆ, ಬೇಡ. ಆದ್ರೆ ದ್ವೇಷಿಸದೆ ಕೃತಜ್ಞತಾಪೂರ್ವಕವಾಗಿ ನನ್ನ ಕರ್ಮ ಕಳೆಯಿತು ಆ ವ್ಯಕ್ತಿಯಿಂದ ಅಂತ ಭಾವಿಸಿ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಿದರೆ ಅವನು ನ ಅಘಂ, ಅಘವನ್ನ ಪಾಪವನ್ನ ಉಣ್ಣುವುದಿಲ್ಲ. ಇಲ್ಲದೇ ಇದ್ರೆ ಭುಂಜತೆ ತ್ವಹಂ ಪಾಪ, ಅವರು ಯಾರ್ಯಾರನ್ನೂ ಬೈದು ಯಾರ್ಯಾರನ್ನೂ ನಿಂದಿಸಿ ಯಾವುದೋ ದೇವತೆಗಳನ್ನೆಲ್ಲ ಮರೆತು ಭಗವಂತನ ಮೇಲೆಯೂ ಪ್ರೀತಿ ಇಲ್ಲದೆ ಅವನ ಕೃತಜ್ಞತಾ ಅವನ ಉಪಕಾರವನ್ನ ಕೃತಜ್ಞತಾ ಪೂರ್ವಕ ಸ್ಮರಿಸದೆ ಯಾರು, ಇದೆಲ್ಲ ತನ್ನ ಆತ್ಮಶಕ್ತಿಯಿಂದ ಆಯ್ತು, ನನ್ನ ಸಾಮರ್ಥ್ಯದಿಂದ ಆಯ್ತು, ನಾನು ಹಾಗೆ ತಿಂದದ್ರಿಂದ ಆಯ್ತು, ನಾನು ಹಾಗೆ ಬಾಳ್ಕೊಂಡಿದ್ರಿಂದ ಚಂದ ಕಾಣ್ತಾ ಇದ್ದೇನೆ, ನಾನಷ್ಟು ಓಡಿದ್ರಿಂದ ದೇಹ ಸೌಷ್ಠವದಿಂದ ಕೂಡಿದೆ ಅಂತ ಹೀಗೆಲ್ಲ ತನ್ನದೇ ಸಾಮರ್ಥ್ಯದಿಂದ ಎಲ್ಲ ಆಯ್ತು ಅಂತ ಯಾರು ಭಾವಿಸ್ತಾನೋ
ಅದೇ ಅಗಮ್ ಪಾಪವನ್ನೇ ಉಣ್ತಾ ಇರ್ತಾರೆ. ಯಾಕೆಂದ್ರೆ ಅವರೆಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಳ್ತಿದ್ರು. ಏ ಪಚಂತಿ ಆತ್ಮ ಕಾರಣ, ಯಾರು ಭಗವಂತನ ಪ್ರಜ್ಞೆಯಿಂದ ಈ ಕರ್ತವ್ಯವನ್ನು ನಿರ್ವಹಿಸ್ತಾರೋ ಅವರಿಗೆ ಜೀವನದಲ್ಲಿ ಎಲ್ಲವೂ ಶ್ರೇಯಸ್ಸು, ಎಲ್ಲವೂ ಉತ್ತಮವಾದ ರೀತಿಯಲ್ಲಿ ಲಭ್ಯವಾಗುತ್ತೆ. ಭಗವಂತನ ಸ್ಪರ್ಶ ಇಲ್ಲದೆ, ತಿಳುವಳಿಕೆಯನ್ನು ಹೊಂದದೆ, ಕೇವಲ ತಮ್ಮ ಅಗತ್ಯವಾದ ಕ್ರಿಯೆಗಳಿಗೆ ಮಾತ್ರ ದೇವರನ್ನು ಸ್ಮರಿಸು, ತನಗಾಗದೆ ತೊಂದರೆ ಆಗುತ್ತೆ ಅಂದಾಗ ಮಾತ್ರ ದೇವರು, ಉಳಿದ ಟೈಮಲ್ಲೆಲ್ಲ ತಾನೇ ಅಂತ ಈ ರೀತಿ ಮಾಡುವವರೆಲ್ಲರೂ ಕೂಡ ಅಘಂ ಪಾಪವನ್ನೇ ಉಣ್ತಾ ಇರ್ತಾರೆ. ಗುಂಜತೆ ತೇ ಕುಹಂ ಪಾಪಾಹ ಏ ಪಚಂತಿ ಆತ್ಮ ಕಾರಣ. ಯಾಕೆಂದ್ರೆ ಅವರು ತನ್ನ ಕೈ ಬೇರೆಯವರಿಗೆ ಮಾಡದೆ ಆತ್ಮ ಕಾರಣ ತೇ ಪಚಂತಿ, ಅದು ವಸ್ತುತಃ ಪರ ಉಪಕಾರಕ್ಕಾಗಿ ಮಾಡಬೇಕಾದ ಕೆಲಸ. ಅಡಿಗೆ ಮಾಡುವುದು ಅನ್ನೋದು ತನಗೋಸ್ಕರ ಅಂತ ಯಾವತ್ತೂ ಮಾಡ್ಕೋಬಾರದು. ತನಗೋಸ್ಕರ ಅಂತ ಮಾಡ್ಕೊಳ್ಳುವುದನ್ನೇ ಸ್ಪಷ್ಟವಾಗಿ ಆಯುರ್ವೇದವು ಈ ಮಾತು ಹೇಳುತ್ತೆ. ತನಗೋಸ್ಕರ ಅಂತ ಅಂದ್ರೆ ತನ್ನ ಒಬ್ಬನಿಗೋಸ್ಕರ ತಾನೇನು ಅಡಿಗೆ ಮಾಡ್ಕೋತೇನೆ, ಇದು ವೇದ ಹೇಳುವ ಮಾತು. ಬೇರೆಯವರು ಹೇಳಿದ್ರೆ ಬಿಡಿ, ಬೇರೆಯವರು ಹೇಳಿದ್ರೆ ಅವರಿಗೆ ನಾವು ಮಾಡಿ ಹಾಕಿಲ್ಲ ಅನ್ನೋ ಕೋಪಕ್ಕೆ ಯಾರೋ ಯಾರದ ಮೇಲೆ ಸಿಟ್ಟಿನಿಂದ ಯಾರೋ ಒಂದು ಸ್ಮೃತಿ ಬರೆದು ಬಿಟ್ಟಿದ್ದಾರೆ ಅಂತ ಹೇಳಬೇಕು. ಆದ್ರೆ ವೇದ ಹೇಳುತ್ತೆ ಕೇವಲ ಗೋಭವತಿ ಕೇವಲಾದಿ, ಒಬ್ಬನೇ ತನಗೋಸ್ಕರ ಅಂದ್ರೆ ಹೊಟ್ಟೆ ಪಾಡಿಗೋಸ್ಕರ ಅನಿವಾರ್ಯ ಒಂದು ನಾಲ್ಕು ತುತ್ತು ತಿನ್ನುವುದು ಯಾರು ಇಲ್ಲದೆ ಇದ್ದಾಗ, ಮನೆಯಲ್ಲಿ ಯಾರು ಇಲ್ಲ ಆವಾಗ ನಾವು ಯಾರಿಗೋಸ್ಕರ ಮಾಡುದು, ಇರುದೇ ನಾವು. ಅಲ್ಲಿ ಹೊಟ್ಟೆ ಪಾಡಿನ ಅನಿವಾರ್ಯತೆ ಎಷ್ಟು ಉಂಟು ಅಷ್ಟು ಮಾತ್ರ ಮಾಡ್ಕೋಬೇಕು. ನಮ್ಗೆ ಇಷ್ಟ ಆಗುತ್ತೆ ಅಂತನ್ನುವ ಕಾರಣಕ್ಕೆ ಮಾಮೂಲು ಪದಾರ್ಥಕ್ಕಿಂತ ವಿಶೇಷವಾದ ಸ್ವೀಟು ಖಾರ ತಿಂಡಿ ಇನ್ನೇನೇನೇನು ಎಲ್ಲ ಮಾಡಿಕೊಂಡು ಬೇರೆ ಯಾರು ಇಲ್ಲದೆ ಇದ್ದಾಗ ತಿನ್ನುದು ಅನ್ನುವುದೇ ನಮಗೆ ದೇಹಕ್ಕೆ ಮನಸ್ಸಿಗೆ ಎರಡಕ್ಕೂ ಹಾನಿಯದು ಅಂತ. ಆದ್ರೆ ಅನಿವಾರ್ಯವಾಗಿ ಹೊಟ್ಟೆಗೀಗ ಹಸಿವು ನೀಗಬೇಕು, ಅದಕ್ಕೋಸ್ಕರ ಏನೋ ಒಂದು ತಿಂತೇವೆ ಅಂತಂದ್ರೆ ಅದು ದೋಷ ಇಲ್ಲ. ಅದು ಬಿಟ್ಟು ಉಳಿದಂತೆ ನಮ್ಮ ರುಚಿಗೆ ನಾಲಿಗೆಯ ಚಪಲಕ್ಕೆ ನಾವು ಆಹಾರ ಅಂತ ಅನ್ನೋದನ್ನ ನಮ್ಮ ಅಗತ್ಯಕ್ಕಿಂತ ಹೆಚ್ಚಿನದನ್ನ ಬೇಯಿಸಿ ಅಥವಾ ತರಿಸಿ ನಾವು ತಿಂತೇವೆ, ಬೇರೆ ಯಾರಿಗೂ ಕೊಡದೆ. ಮುಖ್ಯ ಉದ್ದೇಶ ಏನು ಅಂದ್ರೆ ನಾವು ಒಂದು ವಿಶೇಷ ಪದಾರ್ಥ ತಿಂತಾ ಇದ್ದೇವೆ ಅಂದ್ರೆ ನಮ್ಗೆ ಸಂಬಂಧ ಪಡೆದ ಇನ್ನೊಬ್ರು ಆ ಮನೆಯಲ್ಲಿ ಇರಬೇಕು. ಅದಕ್ಕೆ ಈಗ ಇದನ್ನು ಹೇಳಿದ್ರೆ ಒಂಥರ ವಿಚಿತ್ರ ಅನ್ನಿಸ್ಬಹುದು, ಹಿಂದೆ ಯಾರು ಇಲ್ಲದೆ ಇದ್ರೆ ಅಂದ್ರೆ ಮನೆಯವರು ಬಿಟ್ಟು ಬೇರೆ ಯಾರು ಇಲ್ಲ ಅಂದ್ರೆ ಯಾವುದೇ ತರದ ಸ್ವೀಟ್ ಇತ್ಯಾದಿಗಳನ್ನು ಮಾಡ್ಕೊಳ್ಳೋ ಕಾರ್ಯಕ್ರಮವೇ ಇರಲಿಲ್ಲ. ಅದಕ್ಕೋಸ್ಕರ ಆದ್ರೂ ಮಕ್ಕಳು ಮನೆಯಲ್ಲಿ ಯಾರಾದ್ರೂ ಬರ್ಲಿ 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 ಅಂತ ಕಾಯೋ ತರದ ಒಂದು ಪರಿಸ್ಥಿತಿ ಇತ್ತಿತ್ತು. ಆದ್ರೆ ಈಗ ನಮ್ಗೆ ಯಾವಾಗ ಬೇಕೋ ಆಗ ಸ್ವೀಟ್ ತರಿಸೋದು ತಿನ್ನುದು. ನಾನೀಗ ಹೇಳಿದ್ರೆ ತುಂಬಾ ಇದು ಒಂಥರ ಆಡಕ್ ಕಾಣ್ಬೋದು, ಆದ್ರೆ ನಿಜವಾದ ಆಹಾರದ ವ್ಯವಸ್ಥೆಯನ್ನ ನಾವು ಗಮನಿಸಿದ್ರೆ ಪ್ರಾಚೀನರದ್ದು ಅಥವಾ ಶಾಸ್ತ್ರೀಯವಾದ ಬದುಕನ್ನು ನಡೆಸುವವರದ್ದು, ನಮಗೊಬ್ಬರಿಗೋಸ್ಕರ ಯಾವತ್ತೂ ಕೂಡ ವಿಶೇಷ ತಿಂಡಿ ಆಗ್ಲಿ ವಿಶೇಷ ಸ್ವೀಟ್ ಆಗ್ಲಿ ಅಥವಾ ವಿಶೇಷ ಪದಾರ್ಥಗಳನ್ನಾಗ್ಲಿ ಬಟ್ಟೆ ಆಗ್ಲಿ ಆಹಾರ ಆಗ್ಲಿ ಯಾವುದನ್ನು ಕೂಡ ನಾವು ಸ್ವೀಕರಿಸುವ ಹಾಗಿಲ್ಲ. ಇದು ಈಗ್ಲೂ ನಮ್ಗೆಲ್ಲ ಚಿಕ್ಕಂದಿನಲ್ಲೇ ಇದು ನೆನಪಿದೆ ನಮ್ಗೆ ಮಾಡ್ತಾ ಇದ್ದಿದ್ದು. ಏನು ಏನಾದ್ರೂ ವಿಶೇಷ ಮಾಡಬೇಕು ಅಂತ ಕೇಳಿದ್ರೆ ಯಾರಾದ್ರೂ ಅತಿಥಿಗಳು ಬಂದ್ರೆ ಮಾಡೋಣ, ಇಲ್ಲಾಂದ್ರೆ ಇಲ್ಲ ಅಂತ. ನಾವು ಅದಕ್ಕೋಸ್ಕರ ಅತಿಥಿಗಳು ಬರಲಿ ಅಂತ ಬೇಡ್ಕೊಳ್ತಿದ್ವಿ, ಯಾರಾದ್ರೂ ದೊಡ್ಡವರು ಬರಲಿ. ಕೆಲವೊಂದ್ಸರ್ತಿ ನಾವೇ ಯಾರನ್ನಾದ್ರೂ ಬನ್ನಿ ಅಂತ ಕರೆಯುದು ಆಗ್ತಿತ್ತು ನಮ್ಗ ಅದಕ್ಕೋಸ್ಕರ. ಅಂದ್ರೆ ಅದೊಂದು ಆತಿಥ್ಯದ ಮುಖದಲ್ಲೇ ವಿಶೇಷ ಪದಾರ್ಥಗಳ ಸ್ವೀಕಾರ ಆಗ್ಬೇಕು ಅಂತ. ನಾನು ಯಾಕೆ ಈ ಮಾತು ಹೇಳಿದೆ ಅಂದ್ರೆ ಯಾವುದೇ ನಾವೀಗ ಮಾಡುವ ಕೆಲಸವೇ ಅತ್ಯಂತ ತಪ್ಪು ಅಂತಲ್ಲ, ಅಂದ್ರೆ ಈಗ ಗೊತ್ತಿಲ್ಲದೆ ಕೆಲವೊಂದ್ಸರ್ತಿ ಈ ತರದ್ದು ಅಂದ್ರೆ ಸ್ಟೈಲ್ ಎಲ್ಲ ಕಡೆ ಜೀವನ ಹಾಗೆ ಆಗ್ಬಿಟ್ಟಿದೆ, ಎಲ್ಲರ ಮನೆಯಲ್ಲೂ ಹೀಗೆ ಆಗಿದೆ, ಯಾರೋ ಒಬ್ಬರ ಮನೆಯಲ್ಲಲ್ಲ. ಆದ್ರೆ ಈ ತಪ್ಪಿನಿಂದಲೇನೆ ನಾವ್ ಎಷ್ಟೋ ಸರ್ತಿ ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತೇವೆ, ಆದ್ರೆ ನಮ್ಗದ್ರಲ್ಲಿ ಶ್ರೇಯಸ್ ಇಲ್ಲ ಅಥವಾ ಕೆಲವೊಂದ್ಸರ್ತಿ ಅಂತಹ ವಿಷಯಕ್ಕೆ ಸಹಮತ ಸಿಗುವುದಿಲ್ಲ, ನಮ್ಗೆ ಬೇಕಾದ ರೀತಿಯಲ್ಲಿ ಕರ್ಮಾಂಗಗಳು ಪೂರ್ತಿಗೊಳ್ಳುವುದಿಲ್ಲ. ಇದೆಲ್ಲ ಯಾಕೆ ಅಂತ ನಮ್ಗೆ ಕೆಲವೊಮ್ಮೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ.
ಅದೆಲ್ಲದಕ್ಕೆ ಕಾರಣ ಏನು ಅಂದ್ರೆ ಆತ್ಮ ಕಾರಣ. ಅದು ನಮ್ಮ ಆತ್ಮದ ಸಂತೋಷಕ್ಕಾಗಿ ಮಾತ್ರ ಅದು ಒಳ್ಳೆ ಅಂದ್ರೆ ಸಂಗೀತ ಕೇಳೋದಿರ್ಬಹುದು, ಆಸಕ್ತಿ ಇಲ್ಲದವ್ರು ನಾವು ಕೇಳಿ ಅಂತ ಹೇಳಲಿಕ್ಕಾಗಲ್ಲ. ನಮ್ಗೊಬ್ರಿಗೋಸ್ಕರ ಖುಷಿ ಪಡ್ಲಿಕ್ಕೋಸ್ಕರ ನಾವು ಹಾಕೊಂಡು ಸಂತೋಷ ಪಡುವುದೇನಿದೆ, ಬೇರೆ ಯಾರಾದ್ರೂ ಇಲ್ಲ ಅಂದ್ರೆ ಸರಿ, ಇದ್ದಾಗ ಅವರ ಟೇಸ್ಟ್ಗೆ ವಿರುದ್ಧವಾಗಿ ನಮ್ಮ ಕೈಯಲ್ಲಿ ಇದೆ ಎಂದಾಗ ಅವ್ರು ಹಾಗೆ ಮಾಡ್ತಾರಲ್ಲ ಅಂದ್ರೆ ಅದು ಅವ್ರ ದೋಷ, ಅವ್ರು ಮಾಡ್ತಾರೆ ಅಂತ ನಾವು ಪ್ರತಿಕ್ರಿಯೆ ಕೊಡೋದಲ್ಲ. ಆದ್ರೆ ತೀರಾ ನಮ್ಗೆ ಮಾತ್ರ ಅದು ಹಿತ ಆಗ್ತಿದೆ, ಬೇರೆ ಯಾರಿಗೂ ಹಿತ ಆಗ್ತಾ ಇಲ್ಲ ಅಂದಾಗ ಅಂತದ್ದನ್ನ ಆದಷ್ಟು ಅವರು ಇರುವಾಗ ಮಾಡದೆ ಬೇರೆ ನಮ್ಗೆ ನಮ್ಮದೇ ಆದ ಸಮಯದಲ್ಲಿ ನಮ್ಮ ಅಗತ್ಯವನ್ನು ಪೂರೈಸಿಕೊಳ್ಳುವುದಕ್ಕೆ ಅಂತ ಪ್ರಯತ್ನ ಮಾಡಿದ್ರೆ ತಪ್ಪಲ್ಲ. ಆದ್ರೆ ಆಹಾರ ಅಥವಾ ಬಟ್ಟೆ ಅಥವಾ ಇನ್ನೊಂದು ಏನೇ ಪೂಜೆ ಇತ್ಯಾದಿಗಳನ್ನ ಏನೇ ಮಾಡುದಿದ್ರು ಕೂಡ ಕೇವಲ ನಮ್ಮ ಸುಖಕ್ಕೋಸ್ಕರ ಅಂತಲ್ಲ, ಎಲ್ಲರ ಶ್ರೇಯಸ್ಸಿಗೋಸ್ಕರ ನಾವು ಪೂಜೆ ಮಾಡುದು, ಎಲ್ಲರ ಶ್ರೇಯಸ್ಸಿಗೋಸ್ಕರ ನಾವು ಸತ್ಕರ್ಮಗಳನ್ನು ನಡೆಸುವುದು ಅನ್ನುವುದು ಅದು ಪುಣ್ಯಕರವಾದಂತಹ ಕೆಲಸ ಆಗುತ್ತೆ. ಈ ರೀತಿ ಭಗವಂತನ ಪ್ರಜ್ಞೆಯ ಬಗ್ಗೆ ಎಷ್ಟು ನಂಗೆ ಈ ಮಾತು ಓದುವಾಗೆಲ್ಲ ತುಂಬಾ ಆಶ್ಚರ್ಯ ಆಗುದು. ಪ್ರಾಚೀನರು ಎಷ್ಟು ಸಹಜವಾಗಿ ಬದುಕ್ತಿದ್ರು, ಊಟ ಮಾಡುವ ಮುಂಚೆ 10 ತುತ್ತು ಜಾಸ್ತಿ ಇಟ್ಟಿರೋರು ಅಂತ ಅಡಿಗೆ, ಯಾರಾದ್ರೂ ಬಂದು ಊಟ ಮಾಡಿದ್ರೇನೆ ಅವತ್ತು ಆ ಊಟದ ಅಂದ್ರೆ ಕಾಯ್ತಿದ್ರು ಒಂದು 1/2 ಗಂಟೆ ತಮ್ಮ ಊಟದ ಸಮಯ. ವೈಶ್ವದೇವ ಇತ್ಯಾದಿಗಳು ಅಗ್ನಿಯಲ್ಲಿ ಕೊಡಬೇಕಾದ್ದು, ಪಕ್ಷಿಗಳಿಗೆ ಕೊಡಬೇಕಾದ್ದು, ಪ್ರಾಣಿಗಳಿಗೆ ಕೊಡಬೇಕಾದ್ದು, ಗೋವಿಗೆ ಗ್ರಾಸ ನೀಡುವಂಥದ್ದು ಎಲ್ಲ ಆದ್ಮೇಲೆ ಮತ್ತೂ ಒಂದು 10-15 ನಿಮಿಷ ಕಾಯೋರು. ಕಾದು ಯಾರು ಬರಲಿಲ್ಲ, ಬಹಳ ದೂರದ ದಾರಿಯ ತನಕ ನಿರೀಕ್ಷೆ ಮಾಡುದು ಇಲ್ಲ ಅಂತ ಕಂಡ ಮೇಲೆ ಕೆಲವೊಂದ್ ಸರ್ತಿ ಹೋಗಿ ಯಾರೋ ದಾರಿಯಲ್ಲಿ ಇದ್ರೆ ಅವ್ರನ್ನ ಕೇಳಿ ನೀವು ಎಲ್ಲಿಯಾದ್ರೂ ಹೋಗೋರ, ದಾರಿ ಹೋಗೋರ, ಊಟ ಆಯ್ತಾ, ಹಸಿವು ಆಗ್ತಿದ್ಯಾ ಅಂತ ಕೇಳಿ ಅವರಿಗೆ ಊಟ ಹಾಕುವಂತಹ ಒಂದು ಸಂಪ್ರದಾಯ ಇತ್ತು. ಇದು ಇತ್ತೀಚೆಗೆವರೆಗೂ ಈ ಹೋಟೆಲ್ ಮೋಟೆಲ್ಗಳೆಲ್ಲ ಬರುವ ಮುಂಚೆ ಇದೇ ಕ್ರಮದಲ್ಲಿ ಇಡೀ ದೇಶದಲ್ಲಿ ಪ್ರತಿಯೊಬ್ಬರ ಹೊಟ್ಟೆಯೂ ತುಂಬಿತ್ತು. ಯಾರಿಗೂ ಹಸಿವಿನಿಂದ ಪ್ರಾಣ ಹೋಗುದು ಅಂತ ಅನ್ನುವ ಈ ಸಂಸ್ಕಾರ ಇರುವಲ್ಲಿ ಎಲ್ಲೂ ಈ ತರದ ಅನಾಹುತ ಆಗ್ತಿರ್ಲಿಲ್ಲ. ಒಬ್ಬ ರಾಜ ಅಂತೂ ಬಾರ್ಕೂರ್ನಲ್ಲಿ ಯಾರಿಗೂ ಹಸಿವಿಂದ ತೊಂದರೆ ಆಗಬಾರದು ಅಂತ ಅತಿಥಿ ಸತ್ಕಾರಕ್ಕೋಸ್ಕರನೇ 365 ದೇವಸ್ಥಾನಗಳನ್ನ ಕಟ್ಟಿಸಿ ಈಗಲೂ ಅದರಲ್ಲಿ ಉಳ್ಕೊಂಡಿದೆ ತುಂಬಾ. ಕೆಲವೆಲ್ಲ ಜೀರ್ಣ ಆಗಿ ಪೂಜೆ ಇಲ್ಲದೆ ವ್ಯವಸ್ಥೆ ಇಲ್ಲದೆ ಹೋಯ್ತು. ಅಷ್ಟು 365 ದಿನಗಳಲ್ಲಿ ಪ್ರತ್ಯೇಕ ಅದಕ್ಕೆ ಗಳಿಗೆ ನೋಡಿ 365 ದೇವಸ್ಥಾನಗಳನ್ನು ಪ್ರತಿಷ್ಠೆ ಮಾಡಿ ಪ್ರತಿ ವರ್ಷದ ವಾರ್ಷಿಕ ವಿಧಿಗೆ ಅಂತ ಒಂದು ವಿಶೇಷ ಪೂಜೆ ಮಾಡಿ ನೈವೇದ್ಯ ಎಲ್ಲ ಇರುತ್ತಲ್ಲ, ಆ ಇಡೀ ಊರಲ್ಲಿ ಇಡೀ ದೇವಸ್ಥೆ ಅಂದ್ರೆ ತನ್ನ ಇಡೀ ಅಧಿಕಾರದ ವಲಯದಲ್ಲಿ ಯಾರು ಕೂಡ ಹಸಿದು ಬೀಳಬಾರದು. ಒಂದಲ್ಲ ಒಂದು ದಿವಸ ಅಲ್ಲಿ ಪ್ರಸಾದ ಸಿಗುತ್ತೆ, ಒಂದಲ್ಲ ಒಂದು ದಿವಸ ಒಂದು ದೇವಸ್ಥಾನದ ವರ್ಧಾಪನ ಅದು ವರ್ಧಂತಿ ಇದ್ದೇ ಇರುತ್ತೆ. ಆ ವರ್ಧಂತಿಯ ದಿವಸ ಹಸಿದವನ್ ಅಲ್ಲಿ ಹೋಗಿ ಊಟ ಮಾಡಿದ್ರೆ ಅವನ ಹಸಿವಿನ ಬಾಧೆ ತೀರಿತು. ನೋಡಿ, ಇದು ಫ್ರೀ ಕೊಟ್ಟದ್ದಲ್ಲ, ಆದ್ರೆ ಅದರಿಂದ ಅವನ ದೇವತಾ ಕೆಲಸಕ್ಕೆ ಅಲ್ಲಿ ಹೋಗಿ ಅವನು ಸೇವೆ ಮಾಡಿ ಅದ್ರ ಅವನ್ ಹಾಗೆ ಊಟ ಮಾಡುದು ಅವನಿಗೂ ಶ್ರೇಯಸ್ಕರ ಅಂತ ಅನ್ನಿಸ್ತಿರ್ಲಿಲ್ಲ. ಅವನು ಕರ್ತವ್ಯ ಮಾಡಿ ಅವನಿಗೊಂದು ಕೆಲಸನೂ ಆಯ್ತು ದೇವಸ್ಥಾನದ ಸಹಾಯಕ್ಕೆ, ಜೊತೆಗೆ ಅವನಿಗೆ ಅವನ ಹೊಟ್ಟೆ ಪಾಡು ಆಯ್ತು. ಅಂದ್ರೆ ಇಷ್ಟು ವ್ಯವಸ್ಥಿತವಾಗಿ ನಮ್ಮ ಪ್ರಾಚೀನರು ಅಘ ಪಾಪ ಕಳ್ಕೊಳ್ಳುವುದಕ್ಕೋಸ್ಕರ ಬೇರೆ ಬೇರೆ ತರದ ಆತಿಥ್ಯದ ವ್ಯವಸ್ಥೆಯನ್ನ ಮಾಡ್ತಿದ್ರು ಅನ್ನೋದು ನಮಗೆ ತುಂಬಾ ಮನಸ್ಸಿಗೆ ಎಚ್ಚರಿಕೆಯನ್ನು ಮತ್ತು ಒಂದು ರೀತಿ ನೆಮ್ಮದಿಯ ಬಾಳಿಗೆ ಸೂತ್ರವನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತಿನ ಈ ಚಿಂತನೆಯಲ್ಲಿ ಮುಗಿಸೋಣ. ಶ್ರೀ ಹರಿಪ್ರಿಯತಾಂ ಕೃಷ್ಣ ಅರ್ಪಣಮಸ್ತು.